नारायणं सुरगुर जगदेकनाथं भक्तप्रिय सकललोक नमस्कृतु्यवर्जितमजमाध्यमेशं मंदे भवग्रमरा सुरसिद्धमंदिं नारायणं नमस्कृत नरंच मरोतमं देवीं सरस्वतीं व्यासं तथ महाभारतद चिंतकिरीगवंदने ಕೃಷ್ಣ ಗೌರವರ ಸಭೆಯಿಂದ ಹೊರಗೆ ಹೊರಟವನು ಕುಂತಿಯ ಮಾತಿನ ಬಳಿಕ ಕರ್ಣನನ್ನು ರಥದಲ್ಲಿ ಕರ್ಕೊಂಡೋಗಿದ್ದಾನೆ ಕುಂತಿಯ ಮನೆಯಿಂದ ಹೊರಗೆ ಬಂದವನೇ ಕರ್ಣನನ್ನು ಎತ್ತಿಕೊಂಡದ್ದು ಕರ್ಣನಿಗೆ ಭಾಸ ಆಗಿರಬೇಕು ಊಹಿಸಿಕೊಂಡಿದ್ದಾನೆ ಅದು ಕೃಷ್ಣ ಯಾವ ಸುದ್ದಿ ಹೇಳುವುದಿಲ್ಲ ಕೃಷ್ಣನ ಮಾತಿನ ಬಗ್ಗೆ ಮಾತಾಡುವಾಗ ವೈಶಂಪಾಯನರು ಹೇಳಿದರು ಹೇಳಿದ್ರು ಯಾನ್ ಅಮೇಯ ಆತ್ಮ ತಾನಿಮೇ ಶೃಣು ಭಾರತ ಅಂತ ಅಮೇಯ ಆತ್ಮನು ಮಾತಾಡಿದ್ದೀನು ಹೇಳುತ್ತೇನೆ ಅಂತ ಬಹಳ ಸುಂದರವಾದ ಒಂದು ಶಬ್ದ ಹಾಕಿದ್ರು ಮಹಾಭಾರತದ ಉದ್ದಕ್ಕೆ ಕೃಷ್ಣನ ಪರಿಚಯದ ಶಬ್ದಗಳನ್ನು ಎತ್ತಿಕೊಂಡರೆ ಅದು ಒಂದು ದೊಡ್ಡ ಸೊಗಸು ದೊಡ್ಡ ಕೆಲಸವೇ ಎಷ್ಟು ಮಾಡಲಿಕ್ಕಿದೆ ನೋಡಿ ಸುಲಭವಾದ ಕೆಲಸಗಳು ಒಟ್ಟಾರೆ ಮಹಾಭಾರತದಲ್ಲಿ ವೇದವ್ಯಾಸರು ಕೃಷ್ಣನನ್ನು ಭಗವಂತನನ್ನೊಂದಿಟ್ಟುಕೊಳ್ಳಾಗುವನು ದೇವರ ಸುದ್ದಿ ಬಂದಾಗಲು ಇಟ್ಟುಕೊಂಡ್ರೆ ಸುಮಾರಾಗಿ ನಾನು ಕಂಡಂತೆ ಅರ್ಧವಾಶಿ ವಿಷ್ಣು ಸಹಸ್ರನಾಮ ಖಾಲಿ ಆಗ್ತದೆ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಪದಗಳು ಮಹಾಭಾರತದಲ್ಲಿ ತದ್ವತ್ತಾಗಿ ಸಿಗ್ತವೆ ಪೂರ ನೋಡಬೇಕು ಒಮ್ಮೆ ಕೂತು ಅದಕ್ಕೋಸ್ಕರವೇ ಚೆನ್ನಾಗಿರುತ್ತೆ ನನ್ನ ವಿಷ್ಣು ಸಹಸ್ರನಾಮದ ಪುಸ್ತಕದಲ್ಲಿ ಎಲ್ಲೆಲ್ಲಿ ಮಹಾಭಾರತದ ಪದಗಳು ಬಂದಿವೆ ಅಂತ ತುಂಬ ನೋಟ್ ಮಾಡಿದ್ದಿದೆ ಹೀಗೆ ಅಮೇಯಾತ್ಮನನ್ನು ಅಮೇಯಾತ್ಮ ಆತ್ಮ ಶಬ್ದವು ವಿಷ್ಣು ಸಹಸ್ರನಾಮದಲ್ಲಿ ಸೇರಿಕೊಳ್ಳುವಂಥದ್ದೇ ಹಾಗಾಗಿ ಮಹಾಭಾರತದ ಸಾರವಾಗಿ ಇದೆ ವಿಷ್ಣು ಸಹಸ್ರನಾಮ ಎನ್ನುವುದುಂತ ನೋಡಿಕೊಂಡ್ರೆ ಸಹಸ್ರನಾಮಗಳು ಸಹಸ್ರ ರೂಪನಾಮಗಳು ವಿಷ್ಣು ಸಹಸ್ರನಾಮದ ಅಷ್ಟು ಉದ್ದಕ್ಕೆ ಮಹಾಭಾರತದಲ್ಲಿ ಹರಡಿರ್ತದೆ ಎನ್ನುವುದು ಅರ್ಥ ಆಗುತ್ತೆ ಅದು ಸಾರ ಅಂದ್ರೆ ಅಷ್ಟೇ ಮತ್ತೇನು ಇಲ್ಲಿ ಯಾಕೆ ಹೇಳಿದ ವೈಶಂಪಾಯನ ನನಗೆ ಗೊತ್ತಾಗೋದಿಲ್ಲ ಅಂತಲೇ ಹೇಳಿದ ಅವೇ ಆತ್ಮನು ಭಗವಂತ ಹೇಗೆ ಮಾತಾಡಿದ ಕೇಳಿದರೆ ಅದನ್ನು ಹೇಳ್ತೇನೆ ನಿನಗೆ ಅಂದರೆ ಏನು ಹೇಳುವ ದೇವರ ಸ್ವರೂಪ ಅಂತ ಹೇಳ್ತಾನೆ ಮೇಯ ಅಂದ್ರೆ ತಿಳಿಲಿಕ್ಕಾಗುವಂಥದ್ದು ಹೇಳಲಿಕ್ಕಾಗುವಂಥದ್ದು ಇಷ್ಟೇ ಅಂತ ಹೇಳಿ ಒಂದು ಪರಿಧಿಗೆ ಚೌಕಟ್ಟಿಗೆ ಸಿಗುವಂಥದ್ದು ಅಂತ ಅರ್ಥ ಮಾತುಂ ಯೋಗ್ಯಂ ಅಂತ ಅಂತ ಚೌಕಟ್ಟಿಗೆ ನಿಲುಕದ ವ್ಯಕ್ತಿತ್ವ ಉಳ್ಳವನು ಅಮೇಯನ್ ಅಂತಹ ಆತ್ಮ ಅಂದ್ರೆ ಸಂತಿಕೆ ಸ್ವರೂಪ ಸ್ವಭಾವ ಹಾಗಾಗಿ ವಸ್ತು ಹೇಗಿದೆ ಕೇಳಿದ್ರೆ ಹೇಗಿದೆ ಹೇಳಲಿಕ್ಕೆ ಬಾರದಾಗಿದೆ ಎನ್ನುವುದೇ ಹೇಳುವುದು ಹಾಗೆ ಹೇಳಲಿಕ್ಕೆ ಬರ್ತದೆ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಎಂಥದ್ದು ಹೆಸರೇ ಇಲ್ಲ ಅಂತಲ್ಲ ನಮ್ಮ ದೇವರು ಬ್ರಹ್ಮ ಅವನು ನಿರ್ಗುಣ ನಿರ್ನಾಮ ನಿರ್ನಾಮ ನಾಮ ಇಲ್ಲದವ ಅಂತ ನಿರಾಕಾರ ನಿಷ್ಕ್ರಿಯ ಹಾಗಾದ್ರೂ ಹೇಳಲಿಕ್ಕೆ ಬಂತಲ್ಲ ಮತ್ತೆ ಅಂದ್ರೆ ಅದು ಅಲ್ಲಂತೆ ಮತ್ತೆ ಹಾಗಲ್ಲ ಭಗವಂತನನ್ನು ಇಷ್ಟೇ ಅಂತ ಹೇಳಿಕೊಂಡು ಹೇಳಲಿಕ್ಕೆ ಆಗುವುದಿಲ್ಲ ಅದಕ್ಕಿಂತ ಎಷ್ಟೋ ಆಚೆಗೆ ನಮ್ಮ ಮಾತಿಗೂ ಮನಸ್ಸಿಗೂ ಪೂರ ನಿಲುಕದ ಅತ್ಯಂತ ಅದ್ಭುತವಾದ ಪರಿಪೂರ್ಣವಾದ ವ್ಯಕ್ತಿತ್ವವುಳ್ಳವನು ಹಾಗಾಗಿ ದೇವರು ಹೇಗೆ ಹೇಳಿದೆ ಎನ್ನುವುದು ಹೇಗೆ ಹೇಳುವುದು ಅಂದರೆ ಅವನು ಹೇಳುತ್ತೇನೆ ಅಂತ ಹೇಳುವಾಗಲೇ ಭಗವಂತನ ನಾಮ ಅವನ ವಾಕ್ಯದ ಭಾರಗಳ ಬಗ್ಗೆ ಮಾತು ಹೇಳಿದ ಪರಿಚಯಿಸಿದ ಆದರೆ ದೇವರು ಹೇಗೆ ಹೇಳುತ್ತಾನೆ ಹೀಗೆ ಹೇಳುವ ಅಂತ ಹೇಳುತ್ತಾನೆ ಆದರೂ ಅನುವಾದ ಮಾಡಲಿಕ್ಕಿದೆ ಅವನು ಹೇಳಬೇಕು ಆದ್ರಿಂದ ಇಷ್ಟು ತಿಳ್ಕೊಳ್ಳಿಕ್ಕೆ ಬರುತ್ತೆ ಅವನ ಮನಸ್ಸು ಹಾಗೆ ಆತ್ಮ ಅಂದ್ರೆ ಸ್ವರೂಪ ಹೇಳಿದಾಗೆ ಮನಸ್ಸಿನ ಬಗ್ಗೆ ಮಾತಾಡಿಕೊಳ್ಳುವ ಅಂತ ಮಾಡಿದ ದೇವರಿಗೊಂದು ಮನಸ್ಸು ದೇವರಿಗೊಂದು ಸ್ವರೂಪ ಅಂತ ಬೇರೆ ಇಲ್ಲ ನಮಗಾದ್ರೆ ಇದೆ ಬದಲಾಯಿಸುವ ಮನಸ್ಸು ಇರುವುದರಿಂದ ನಮಗಿದೆ ಅಂತ ಅರ್ಥ ಬೇರೆ ಭಗವಂತನದ್ದು ಸತ್ಯ ಸಂಕಲ್ಪನಾದ್ರಿಂದ ಎಂದೂ ಯಾವುದು ಮಾಡುವಂಥದ್ದು ಏನಿಲ್ಲ ನಾವು ಮನಸ್ಸು ಮಾಡ್ಬೇಕು ಕೆಲವರು ಹೇಳೋದು ಪ್ರವಚನಕ್ಕೆ ಬರ್ಲಿಕ್ಕೆ ನೀವು ಮನಸ್ಸು ಮಾಡಿ ಒಂದು ನಾಲ್ಕು ದಿನ ಮತ್ತೆ ಅರ್ಥ ಆಗ್ತದೆ ಅಂತ ಹಾಗೆ ಮನಸ್ಸು ಮಾಡುವುದು ಅಂತ ಅಂದ್ರೆ ಸಂಕಲ್ಪ ಮಾಡುವುದು ಅಂತ ಮಾಡ್ಲಿಕ್ಕೆ ಬಂದ ನಂತರ ಮತ್ತೆ ನೀವು ಹೋಗುವುದಿಲ್ಲ ಹಿಂದಕ್ಕೆ ಅಂತ ಹೇಳ್ತಾರೆ ಹಾಗೆ ಹೋಗುವುದಿದ್ರೆ ಇಲ್ಲಿಂದಲೇ ಹಾಗೆ ಆಗಿದೆ ಎಷ್ಟೋ ಜನ ಪ್ರವಚನ ಹೇಳಿದ್ರು ನನ್ನತ್ರ ಬಹಳ ಜನ ಕೇಳಿದ್ದೆ ನಾವು ಗೀತೆ ಮುಗಿಯೋ ಮುಂಚೆ ಹೋಗ್ತೇವೆ ಹೋಗೋನೋ ಹೋಗಿದ್ದಾರೆ ಕೆಲವರು ಹಾಗೆ ಆಗುವುದುಂಟು ಹಾಗೆ ಭಾರತ ಮುಗಿಯೋದು ಹೋಗ್ತೇವೇನು ಹೋಗ್ಲಿಕ್ಕೆ ಉಂಟು ಮತ್ತೇನು ದುರ್ಯೋಧನೆ ಸತ್ತಾಗ ಸಾಯಲಿಕ್ಕಿದ್ದಾಗ ಅಶ್ವತ್ಥಾಮಾದಿಗಳಲ್ಲಿ ಅಶ್ವತ್ಥಾಮಾದಿಯೂ ಅಶ್ವತ್ಥಾಮನೂ ಸೇರಿಕೊಂಡೆ ನಾವು ಮತ್ತೆ ಒಟ್ಟಾಗುವ ಸ್ವರ್ಗದಲ್ಲಿ ಹೇಳ್ತಾರೆ ಅವರೇ ಅಂತ ಧೂರ್ತರು ಹೇಳಿಕೊಳ್ಳುವಾಗ ಭಗವಂತ ನಮಗೆ ಯಾಕೆ ಇಂತಹ ಅಂಗಣ ಕೊಡ್ಲಿಕ್ಕಿಲ್ಲ ಭಾರತಾಂಗಣ ಯಾಕೆ ಕೊಡ್ಲಿಕ್ಕಿಲ್ಲ ಕೇಳಬೇಕೆನ್ನುವ ತವಕ ಇದ್ದಲ್ಲಿ ಕೇಳಿಸ್ತಾನೆ ಎಂದಾದರೊಂದು ದಿನ ಕೇಳಿಸುವುದು ಖಾತ್ರಿ ಹಾಗಾಗಿ ಬಹಳ ಚೆನ್ನಾಗಿ ಆತ್ಮ ಅಂದರೆ ಭಗವಂತನ ಮನಸ್ಸು ಮಾತು ಕ್ರಿಯೆ ಎಲ್ಲೋ ಅರ್ಥ ಮಾಡಿಕೊಂಡರೂ ಯಾವುದು ನನಗೆ ಗೊತ್ತಾಗುವುದಿಲ್ಲ ಅಂದ ಯಾಕಾಗಿ ಕೃಷ್ಣ ಹೀಗೆ ಮಾಡಿದ ಎನ್ನುವುದರ ಬಗ್ಗೆ ನಾವು ಇಲ್ಲ ಅಂದ್ರೆ ಇದು ರಾಜಕೀಯದ ಆಟ ಇದು ಡೊಂಬರಾಟ ಇದು ಮೋಸದ ಊಟ ಅಂತ ಅರ್ಥ ಕೊಡಬೇಡಿ ಅಂದೇಳಲಿಕ್ಕೆ ಮೊದಲೇ ವೈಶಂಪಾಯನ ಕೃಷ್ಣನ ಬಗ್ಗೆ ಮಾತಾಡುವಾಗ ಹೇಳ್ತಾನೆ ಅಂದ್ರೆ ಒಂದೊಮ್ಮೆ ಕಾರಣ ಎದುರು ಸಿಕ್ಕಿ ಏನು ಕೃಷ್ಣ ನನ್ನ ಹತ್ತಿರವೂ ರಾಜಕೀಯ ಮಾಡ್ತೀಯಾ ಅಂತ ಒಂದೊಮ್ಮೆ ತಾಳಮದ್ದೆಳ್ಳಿಯಲ್ಲಿ ಸಿಕ್ಕಿಕೊಂಡ್ರೆ ಹಾಕಿಕೊಂಡ್ರೆ ಸಿಕ್ಕಿ ಹಾಕಿಕೊಂಡ್ರೆ ಅದಕ್ಕೆ ವೈಶಂಪನ್ ಮೊದಲೇ ಹೇಳ್ತಾರೆ ಅಮೇಯ ಆತ್ಮ ಅಂತ ದೇವರ ಉಪಚಾರದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಅವನ ಮಾತಿನ ಪ್ರಪಂಚದ ಬಗ್ಗೆ ಒಂದು ಪರಿಚಯ ಮಾಡಲಿಕ್ಕೆ ಬರುತ್ತೆ ಅಂತೇಳಿ ಅದೇ ಶಬ್ದ ಬಳಸ್ತಾನೆ ಅವನ ಅಮೇಯ ಆತ್ಮ ಅಂತ ಐತಿ ಸರ್ವವಾಗಾತ್ಮ ಬರ ಬ್ರಹ್ಮಾಭಿದಾಯಕ ಅಂತ ಅಹ ಅಂದ್ರೆ ಏನು ಅರ್ಥ ಅಹ ಇತಿ ಬ್ರಹ್ಮ ಅಂತ ಆ ಅಂದ್ರೆ ಎಲ್ಲ ಮಾತಿನ ಮೊತ್ತ ಅಂತ ಅರ್ಥ ಅಕಾರಕ್ಕೆ ಅರ್ಥವೇ ಆಗಿ ಅಕಾರ ಅಂದ್ರೆ ಕೇವಲ ಆ ಅದು ಅದರಲ್ಲಿ ಎಲ್ಲ ಅಕ್ಷರಗಳು ಅಧ್ಯೂ ಒಂದಕ್ಷರದಲ್ಲಿ ಎಲ್ಲ ಸೇರಿ ಓಂಕಾರೇಣೆಯು ಸರ್ವಾವಾಗ ಸಂತೃಣ್ಣ ಅಂತ ಹೇಳಿದಾಗೆ ಓಂಕಾರು ಅಕಾರದಲ್ಲಿ ಸೇರಿಕೊಂಡಿದೆ ಮೊದಲು ಆ ದಿನದಲ್ಲಿ ಶುರುವಾಗದು ಅಂದ್ರೆ ಸರ್ವ ಅಕ್ಷರಗಳ ಮೊತ್ತ ಮಾತಿನ ಆಗರ ಅದು ಅಕಾರ ಅದರಿಂದ ಅಹ ಇತಿ ಮೇಯ ಆತ್ಮ ಅಂತ ಭಗವಂತನು ಸರ್ವ ಮಾತಿನ ಬಹಳ ದೊಡ್ಡ ವಸ್ತು ಎನ್ನುವುದಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅಂತ ಮಾತುಗಳು ಸಿಕ್ಕಿದರೆ ಪ್ರಮಾಣಗಳು ಬಂತು ಎಲ್ಲವೂ ಆಯಿತು ಇಡೀ ಶಬ್ದ ಪ್ರಪಂಚ ಭಗವಂತ ಅವನು ಸ್ವಯಂ ಅಕ್ಷರ ಬ್ರಹ್ಮ ಅಕ್ಷರ ಪ್ರಪಂಚ ಹಾಗೆ ಇಡೀ ಅರ್ಥ ಪ್ರಪಂಚ ಇಡೀ ಶಬ್ದ ಪ್ರಪಂಚ ಅದು ದೇವರೇ ಆದ್ದರಿಂದ ವೇದವೂ ದೇವರು ವೇದಾರ್ಥನೂ ದೇವರು ವೇದಿಷ್ಟ ಸರ್ವೈಹ ಆಮಯ ವೇದ್ಯ ಅವುದು ವೇದೋ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರ್ತಿ ಶುಶ್ರಮ ಅದರಿಂದ ಭಗವಂತ ಸರ್ವ ಶಬ್ದ ರಾಶಿ ಎನ್ನುವ ನೆಲೆಯಲ್ಲಿ ಅಮೇ ಆತ್ಮ ಅಂತ ಹೇಳಿದ ಅವನನ್ನಿಟ್ಟುಕೊಂಡ ಭಗವಂತನೇ ಮಾತಾಗುವಾಗ ಅವನ ಮಾತಿನ ಬಗ್ಗೆ ಹೇಗೆ ಹೇಳುವ ಎಷ್ಟು ಚಂದ ಮಾತಾಡಿದ್ದಾನೆ ಅಂತ ನಾವು ಕೇಳಿಕೊಂಡೆವು ಹೇಗಿದ್ದ ಅಂತ ಕಾರಣನಲ್ಲಿ ಹೇಳಿದ ನೀನು ರಾಜನಾದ್ರೆ ನಾನೇ ಅಭಿಷೇಕ ಮಾಡಲಿಕ್ಕೊಂಡು ಏನು ಗಮ್ಮತ್ ನೋಡಿ ಹಂತ್ವಾಂ ಅಭಿಷೇಕಾಮಿ ಅಂತ ರಾಜಾನಂ ಪೃಥ್ವೀಪತಿ ನೆಲದರಸನನ್ನಾಗಿ ನಾನೇ ನಿನಗೆ ಪಟ್ಟಾಭಿಷೇಕ ಮಾಡುತ್ತೇನೆ ಚಾಮರ ಹಿಡಿಲಿಕ್ಕೆ ನಿನ್ನ ಪಕ್ಕದಲ್ಲಿ ಧರ್ಮರಾಜ ನಿಲ್ತಾನೆ ಯುವರಾಜನ ಯೋಗ್ಯತೆಯಲ್ಲಿ ನೋಡಿಕೊಂಡ್ರೆ ಕೃಷ್ಣ ಹಿಡಿದು ಸರಿ ಏನು ತಪ್ಪು ಕಾಣುವುದಿಲ್ಲ ಅವನು ಸೂರ್ಯ ಕರ್ಣ ಅಂದ್ರೆ ಇವನು ಯಮ ಧರ್ಮ ಅಂದ್ರೆ ಸೂರ್ಯನ ಮಗ ಆ ಲೆಕ್ಕದಲ್ಲಿ ಯಮ ಅಂದ್ರೆ ಸಹಜವಾಗಿ ದೇವತಾ ಕೋಟಿಯಲ್ಲಿ ಅಂದಾಗ ಸೂರ್ಯನಿಗೆ ಮಗನಾಗಿ ಬಂದವನೇ ಯಮ ಆದರೆ ಯೋಗ್ಯತೆಯಲ್ಲಿ ಸಮ ಅಪ್ಪ ಮತ್ತು ಮಗ ಆದ್ರೆ ಒಂದು ಅರ್ಥದಲ್ಲಿ ಹೆಚ್ಚು ಕಡಿಮೆ ಯಾಕೆಂದ್ರೆ ಅಪ್ಪ ಅಲ್ವಾ ಇವ ಮಗ ಅಲ್ವಾ ಅಂತ ಇಷ್ಟೇ ಅಪ್ಪನಾಗಿ ಅವ ಎತ್ತರ ಇವ ಮಗನಾಗಿ ತಗ್ಗು ಅಷ್ಟೇ ಹೊರತು ಬಿಟ್ರೆ ಇಬ್ಬರು ಸಮವೆ ಆನಂದದಲ್ಲಿ ಭಗವಂತನ ಎಚ್ಚರದಲ್ಲಿ ಜ್ಞಾನದಲ್ಲಿ ಶಕ್ತಿಯಲ್ಲಿ ಸರ್ವತ್ರ ತತ್ವದ ಗತಿಯಲ್ಲಿ ಎಲ್ಲ ಹಾಗೆ ಸಾಮಾನ್ಯ ಹೇಳುವಾಗ ಜ್ಞಾನಾನಂದದಲ್ಲಿ ಸಮ ಅಂತ ಮಾತ್ರ ನಮಗೆ ಸಿಗುತ್ತೆ ಸಮ ಸಮ ಅಂದ್ರೆ ಏನು ಅದಕ್ಕೆ ನಾನು ಸ್ವಲ್ಪ ಹೆಚ್ಚು ಹೇಳಿದ್ದೀವಿ ಹೇಗೆ ಅಂತ ಏನೆಲ್ಲ ಇರುತ್ತೆ ಅಂತ ವ್ಯಾಪ್ತಿ ಶಕ್ತಿ ಇವನ್ನೆಲ್ಲ ಇಟ್ಟುಕೊಂಡಾಗ ಆದ್ರಿಂದ ಅಪ್ಪ ಮಗನ ಒಂದು ಸ್ಥಾನದಲ್ಲಿ ಅಂದಾಗ ನೀನು ರಾಜನಾಗ್ತೀಯ ಅವನು ನಿನಗೆ ಚಾಮರ ಆಗ್ತಾನೆ ಧರ್ಮದ ಚಾಮರ ಬಹಳ ಚೆನ್ನಾಗಿದೆ ಸೂರ್ಯನ ಪ್ರತಾಪ ಅವನ ಅಧಿಕಾರ ಅವನ ಒಡೆತನ ಧರ್ಮದ ಚಾವಡಿಯಲ್ಲಿ ಧರ್ಮದ ಗಾಳಿಯಲ್ಲಿ ವಿಸ್ತಾರ ಇರಬೇಕು ಹತ್ತಿರದಲ್ಲಿ ಧರ್ಮ ಇರಬೇಕು ಹಾಗಾದ್ರೆ ಒಡೆತನ ಹೇಗಿರ್ತದೆ ಅಂತ ಅದಕ್ಕೂ ಕೃಷ್ಣ ಹೇಳಿದ್ದ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಏಹಿ ಅಂತ ಬಾ ನಾನು ಹೋಗಿ ಅಂದ ಕೃಷ್ಣ ಕರ್ಕೊಂಡು ಬಂದರೆ ಸೂರ್ಯ ಮಂಡಲ ಅದು ಪರಿಪೂರ್ಣವಾದ ನಾರಾಯಣ ಮಂಡಲ ಆಗ್ತದೆ ಆಗ ಧರ್ಮದ ಅಭಿವ್ಯಕ್ತಿ ಅನುಕೂಲ ಆಗುತ್ತೆ ಅದೂ ಧರ್ಮರಾಜ ಇಲ್ಲಿ ಹೇಳುವಾಗ ಒಂದು ಹೆಚ್ಚು ಕಡಿಮೆ ತಾನು ಇದ್ದಾಗ ಧರ್ಮರಾಜ ಬೀಸ್ತಾನೆ ಅಂತ ಯಾಕೆಂದ್ರೆ ಧರ್ಮರಾಜನ ಒಳಗೂ ಪ್ರಾಣದೇವರ ಪ್ರವೇಶ ಇದೆ ಪಂಚಪಾಂಡವರಲ್ಲಿ ಪಂಚ ಪ್ರಾಣರು ಆದ್ದರಿಂದ ಧರ್ಮದ ರೂಪದಲ್ಲಿ ಸತ್ಯೇಚ ಧರ್ಮೇಚ ರಥ ಸದೈವ ಅಂತ ಸತ್ಯ ಮತ್ತು ಧರ್ಮ ಎನ್ನುವುದು ಅತ್ಯಂತ ಪ್ರಿಯವಾದ ಪ್ರಾಣನುಪಾಸ್ಯ ರೂಪ ಅವನು ಧರ್ಮ ಅವನು ಸತ್ಯ ಭಗವಂತ ಮಾತ್ರ ಸತ್ಯ ನಾರಾಯಣ ಅಲ್ಲ ಸತ್ಯವಾಯು ಸತ್ಯನಾರಾಯಣ ಇದ್ದಾಗಿ ಸತ್ಯ ಮುಖ್ಯ ಪ್ರಾಣ ಅದು ವೃತ ಶುರುವಾಗಲಿಲ್ಲ ಎಲ್ಲಿಸ ಜನರಿಗೆ ಗೊತ್ತಿಲ್ಲ ಅದರ ಹಾಗಾಗಿ ಬಹಳ ಚೆನ್ನಾಗಿ ಧರ್ಮದ ಪರಿಪೂರ್ಣವಾದ ರೂಪದಲ್ಲಿ ನಿಂತವ ಪ್ರಾಣ ಭಗವಂತ ಸೂರ್ಯ ಅಧಿಷ್ಠಿತನಾಗಿ ನಿಂತಾಗ ಈ ಪ್ರಾಣದೇವರ ಸೇವೆ ಅದಕ್ಕೆ ದೇವರು ಹೇಳಿತು ಕೃಷ್ಣ ಹೇಳಿದ ಬಾ ಅಂತ ಇರ್ತೇನೆ ಬಾ ಅಂತ ಅವನು ಪೂರಾ ತನ್ನ ಅರ್ಥ ಮಾಡಿಕೊಂಡಿಲ್ಲ ಹಾಗೆ ಆಧ್ಯಾತ್ಮಿಕವಾಗಿ ತೆರೆದುಕೊಂಡಿಲ್ಲ ಕರ್ಣ ನಾವು ನೋಡುವ ಕರ್ಣ ಹೇಗೆ ಯಾವ ಬಾಗಿಲು ಕರ್ಣನದ್ದು ಗುದ್ದಿದೆ ಒಡೆದಿದೆ ಅಂತ ಮತ್ತೆ ನೋಡುವ ದೇವರು ಎಲ್ಲ ಬದಿಯಲ್ಲಿ ಮುಡ್ತಾ ಇದ್ದಾನೆ ಕೂತುಕೊಂಡು ಕೃಷ್ಣ ಯಾವುದನ್ನು ಬಿಡ್ತಾ ಇಲ್ಲ ಮತ್ತೆ ಹೇಳುತ್ತಾನೆ ಇನ್ನು ಮುಂದಕ್ಕೆ ಇನ್ನು ಮುಂದುವರಿಸಿದ ಮಾತು ಯಾವುದು ಸಹನೀಯವಾಗದೆ ಇರುತ್ತೋ ಅಂತಹ ಮಾತು ಹೇಳುತ್ತಾನೆ ಛತ್ರಂತೆ ಛತ್ರಂಚತೆ ಮಹಾಶ್ವೇತಂ ಭೀಮಸೇನ ಮಹಾಬಲ ಅಭಿಜಿತ್ತ ಕೌಂತೆಯಃ ಧಾರಯಿಷ್ಯತಿ ಮೂರ್ಸನಿ ಅಷ್ಟೇ ಹೇಳ್ತಾ ಇದೆ ನಿನಗೆ ಛತ್ರ ಹಿಡಿಯುವವರು ಯಾರು ಕೊಡೆ ಹಿಡಿಯೋರು ನೋಡಿ ಇದೆಲ್ಲ ಅರಸತ್ತೆಯಲ್ಲಿ ಒಂದು ಗಮ್ಮತ್ತೆ ಇದೆಲ್ಲ ಅರ್ಥ ಆಗೋದು ಇದು ಒಬ್ಬ ಕೊಡೆ ಹಿಡೀಲಿ ಕೊಮ್ಮೆ ಚಾಬಳಿ ಏನಿದ್ ವಿಚಿತ್ರ ಕಥೆಯಾ ಅಂತ ಕೇಳಿದೆ ಅದೇ ನಿಜವಾದ ಕಥೆ ಯಾಕೆಂದ್ರೆ ದೇವರಿಗೆ ದೊಡ್ಡ ದೊಡ್ಡ ಉಪಚಾರಗಳೇ ದೊಡ್ಡ ಸಂಗತಿಗಳು ಇವತ್ತು ನಾವು ಪ್ರಭಾವಳಿ ಅಂತ ಪ್ರತೀಕದ ಬೆನ್ನೆಯಿಂದ ಸಿಕ್ಕಿಸ್ತೇವೆ ಅದರಲ್ಲಿ ಎಲ್ಲ ಇರ್ತದೆ ಮೆತ್ತರದಲ್ಲಿ ಇರುವುದು ಸತ್ತಿಗೆ ಎಂದು ಕರೆಯಲ್ಪಟ್ಟದ್ದು ಛತ್ರ ಅದು ಗೊತ್ತಾಗತ್ತೆ ನಮಗೆ ಆಚೀಚೆ ಮತ್ತು ಇರುವಂಥದ್ದು ಕೆಳಬದಿಯಲ್ಲಿ ಗೊಂಡೆಯಾಗಿ ಕಾಣುವಂಥದ್ದು ಶಾಮರ ಅದರ ಮೇಲೆ ಸಿಕ್ಕಿಸಿರುವಂತದ್ದು ಡಬ್ಲ್ಯೂ ಬರದಾಗಿರುವಂಥದ್ದು ಅದು ಹೇಳುವುದು ಇಂಗ್ಲಿಷಲ್ಲಿ ಹೇಳುವಾಗ ಡಬಲ್ ವಿ ಡಬ್ಲ್ಯೂ ಅದು ವ್ಯಜನ ಬೀಸಾಣಿಗೆ ಅದರ ಮೇಲಿರುವಂಥದ್ದು ಅದು ನಿಜವಾಗಿ ದರ್ಪಣ ಎರಡು ಸೂರ್ಯಚಂದ್ರರ ದರ್ಪಣ ಚಕ್ರಶಂಕದ ವ್ಯಜನ ಚಾಮರಗಳು ಬೇವು ದೇವಿ ಭೂದೇವಿಯರು ನಿಂತು ಮಾಡುವಂತ ವ್ಯವಸ್ಥೆಗಳು ದೇವರು ಮಧ್ಯದಲ್ಲಿ ಹೀಗೆ ಅದು ಛತ್ರ ಅಂತ ದೇವರಿಗೆ ಅದಷ್ಟನೆಲ್ಲ ದೊಡ್ಡ ಉಪಚಾರಗಳನ್ನೆಲ್ಲ ಸಮರ್ಪಣೆ ಮಾಡಿದ್ದೇನೆ ಅಂತ ನಂಜುಗೊಳ್ಳೋಸ್ಕರ ನೆಚ್ಚುಗೊಳ್ಳಿಕ್ಕೋಸ್ಕರ ಮಾಡತಕ್ಕಂತಹ ಉಪಾಯಗಳು ಅದಷ್ಟೇ ಹಾಗೆ ಬಹಳ ಸುಂದರವಾಗಿ ಎತ್ತರದ ಛತ್ರವನ್ನು ನಿನಗೆ ಯಾರು ಹಿಡಿಯುವುದು ನಾಳೆ ಅಂತ ನಿಜವಾಗಿ ಇವನಿದ್ದಾಗ ಮಾತ್ರವೇ ಸೂರ್ಯ ರಥದಲ್ಲಿ ನಾರಾಯಣ ಇದ್ರೆ ವಾಯುದೇವರು ಇಟ್ಕೊಳ್ತಾರೆ ಶ್ವೇತ ಛತ್ರ ಆದ್ರೆ ಕೃಷ್ಣ ಅದನ್ನೆಲ್ಲ ಹೇಳುವುದಿಲ್ಲ ನಾನು ಇದ್ದೇನೆ ಬರ್ತೇನೆ ನಾನೇ ಅಭಿಷೇಕ ಮಾಡ್ತೇನೆ ಅಂತಾನೆ ಹೊರತು ಮತ್ತೇನು ಹೇಳೋದಿಲ್ಲ ಭೀಮಸೇನಿಟ್ಕೊಳ್ಳುತ್ತಾನೆ ಭೀಮಸೇನ ಇವಾಗಲೇ ಗೊತ್ತು ಎಂತವನು ಅಂತ ರಾಜಸೂಯವನ್ನು ಪೂರ್ತಿ ನಡೆಸಿಕೊಟ್ಟವನೇ ಭೀಮಸೇನ ಜರಾಸಂಧ ಮುಗಿದದ್ದೇ ಭೀಮನ ಕೈಯಲ್ಲಿ ಅದನ್ನು ನಡುಗಿಯೇ ಹೇಳಿದ್ದು ಅರ್ಜುನ್ ಹೇಳಿದ್ದ ನಾನು ಇತ್ತ ಕಡೆ ಹೋಗ್ತೇನೆ ಅತ್ತೆ ಕಡೆ ಹೋಗ್ತೇನೆ ಅಂತ ರಾಜಸೂಯದ ಸಂಪತ್ತಿಗಾಗಿ ಆಗ ವೇದವ್ಯಾಸರು ಹೇಳುತ್ತಾರೆ ನೀನ್ ಇತ್ತ ಹೋಗು ಅತ್ತ ಹೋಗಬೇಡ ಅಂತ ಯಾಕೆಂದ್ರೆ ಅಲ್ಲಿ ಕರಣ ಇದ್ದಾನೆ ನೀನ್ ಸಿಕ್ಕಿದ್ರೆ ಹೊಡಿಲಿಕ್ಕೆ ನೋಡುತ್ತಾನೆ ಜರಾಸಂದ ಸತ್ತದ್ದು ನೋಡಿ ಭೀಮಸೇನೆ ಬಂದಾಗ ಬಾಯಿ ಮುಚ್ಚಿಕೊಡ್ತಾನೆ ಕಪ್ಪ ಅಂತ ಇದೆಲ್ಲ ಟ್ರಿಕ್ಸ್ ನಡೆಸಿತ್ತು ನಡೆದಿದೆ ಇತ್ತು ಆದ್ರಿಂದ ಯಾವ ಕರಣ ಹೆದರಿ ಕಪ್ಪವನ್ನು ರಾಜಸೀಯಕ್ಕೆ ಭೀಮನಿಗಾಗಿ ಕೊಟ್ಟನೋ ಆ ಭೀಮಸೇನೆ ನಿನಗೆ ಕೊಡೆಯಿಡಿತಾನೆ ಅಂತ ಹೇಳುತ್ತೆ ಇದೆಲ್ಲ ಗೊತ್ತಿದ್ದವರಿಗೆ ಮಾತ್ರ ಅರ್ಥ ಆಗುವುದು ಕರ್ಣನಿಗೆ ಮಾತ್ರ ಗೊತ್ತಾಗುತ್ತೆ ಎಂತಹ ಬೆಚ್ಚನೆಯ ಮಾತು ಹೇಳ್ತಾನೆ ಕೃಷ್ಣ ಅಂತ ಅದಕ್ಕೆ ಭೀಮಸೇನ ಮಹಾಬಲ ಶಬ್ದ ಆಗಿದ್ದಾನೆ ಪ್ರಜೆ ಮಾಡಿಸುವಾಗ ಅವನ ಸ್ವರೂಪದ ಬಗ್ಗೆ ಸ್ಪಷ್ಟ ಹೇಳಿಕೊಡ್ತಾನೆ ಛತ್ರಂಜತೆ ಮಹಾಶ್ವೇತಂ ಬಿಳಿಯಾದ ಕೊಡೆ ಬಹಳ ಸುಂದರವಾದದ್ದು ಅದು ರಾಜಲಕ್ಷಣ ಬಿಳಿ ಕೊಡೆ ಎತ್ತಿಕೊಳ್ಳುವಂಥದ್ದು ಒಂದು ಚೂರು ಅದರಲ್ಲಿ ಬಣ್ಣ ಬದಲಾಯಿಸಿದ್ದು ಕಾಣಬಾರದು ಅಷ್ಟು ಶುದ್ಧ ಅಂತ ಅದರ ಸೊತ್ತಿಗೆ ಆಡಳಿತ ಅಷ್ಟು ಶ್ವೇತವಾಗಿ ಶುಭ್ರವಾಗಿ ನಡೆದಿದೆ ಎನ್ನುವುದಕ್ಕೆ ಕೊಡೆ ಛತ್ರ ಅದು ಹಾಗಾಗಿ ಛತ್ರವನ್ನು ತುಂಬಿಸುವಂಥದ್ದು ಆ ಶ್ವೇತ ಛತ್ರದ ಅಡಿಯಲ್ಲಿ ನೆಲ ನಡೆದಿದೆ ಎಂದು ತೋರಿಸಿಕೊಡ್ಲಿಕ್ಕೆ ಅಂಥದ್ದನ್ನು ಭೀಮಸೇನಃ ಮಹಾಬಲಹ ಧಾರಿಷ್ಯತಿ ಮೂರ್ಧನಿ ನಿನ್ನ ತಲೆ ಮೇಲೆ ಹೊತ್ತುಕೊಳ್ತಾನೆ ಅಂದ್ರೆ ಎತ್ತಿ ಹಿಡಿಬೇಕು ಅಂತ ಅರ್ಥ ಕೈ ಸುಮ್ಮನೆ ನೆಲದಲ್ಲಿಟ್ಟು ನಿಲ್ಲುವುದಲ್ಲ ಕೋಲಿಟ್ಟು ದೊಡ್ಡದಾಗಿ ಎತ್ತಿಕೊಳ್ಳಬೇಕು ಅಂತಹ ಸೇವೆ ನಡೆಸಬೇಕು ಯಾವಾಗ ಅಭಿಷಿಕ್ತವಂತೆ ನಿನಗೆ ಅಭಿಷೇಕ ಆದ್ರೆ ಮಾತ್ರ ಪಟ್ಟ್ಯಾಭಿಷೇಕ ಆದರೆ ಬಂದ್ರೆ ಬಂದರೆ ಇಟ್ಕೊಳ್ತಾನೆ ಇಲ್ಲಾದ್ರೂ ಕೊಡೆ ಮಾಡಿಸಿ ಹೊಡಿತಾನೆ ಮತ್ತೆ ಗದೆ ಮಾಡಿ ಆದ್ರೆ ಇದು ಕೃಷ್ಣನ ವ್ಯವಸ್ಥೆ ಮಹಾಬಲಿಷ್ಠನಾದ ಒಬ್ಬ ಬಲಿಷ್ಠನಾದ ಒಬ್ಬ ರಾಜ ಅನಿಸಿಕೊಳ್ಳುವ ಸಾಮ್ರಾಜ್ಯಕ್ಕೆ ಸ್ವರಾಡ್ತನಕ್ಕೆ ಕಾರಣನಾದ ಪುರುಷನೇ ನಿನಗೆ ಹೇಗಿರ್ತಾನೆ ಜರಾಸಂದನಲ್ಲಿ ಆದರೂ ಯುದ್ಧ ಮಾಡಿ ಕರಣ ಗೆದ್ದದ್ದಿದೆ ಅಂತ ಹೇಳಿಕೊಳ್ಳುತ್ತಾನೆ ಆದರೆ ಜರಾಸಂದನನ್ನೇ ಮುಗಿಸಿದ್ದರಿಂದ ಯಾವತ್ತೂ ಹಾಗೆ ಗೆಲ್ಲಿಕೆಯನ್ನು ಹೆಚ್ಚು ಜಾಸ್ತಿ ಬೇಡ ಶಕ್ತಿ ಕೊಲ್ಲಬೇಕಾದ್ರೆ ಜಾಸ್ತಿ ಬೇಕಾಗುತ್ತೆ ಕೊಂದಿದ್ದಾನೆ ಅಂದ್ರೆ ಗಟ್ಟಿತನವೇ ಉಂಟು ಭೀಮನಲ್ಲಿ ಅಂದ್ರೆ ಅಂತಹ ಭೀಮ ನಿನಗೆ ಕೊಡಿ ಹಿಡಿತಾನೆ ಅಂದ್ರೆ ಎಷ್ಟು ದೊಡ್ಡ ಗತ್ತು ನಿನ್ನೋದು ಎಷ್ಟು ಗಮ್ಮತ್ತು ನೋಡು ಅಂತ ಅರ್ಜುನ ಯಾವತ್ತು ಸ್ಪರ್ಧೆಗೆ ನಿಲ್ಲುವವ ನಿನಗೆ ರಥ ತರ್ತಾನೆ ರಥ ಓಡಿಸುವವನು ಯಾರು ಕೇಳಿದ್ರೆ ಅರ್ಜುನ ನಾನಿದ್ದ ಧರ್ಮರಾಜ ಜಾಮರ ಹಾಕ್ಲಿಕ್ಕೆ ಇತ್ತ ಕಡೆಯಲ್ಲಿ ಕೊಡೆ ಕೊಡೆಯಿಡಿಲಿಕ್ಕೆ ಅರ್ಜುನ ಗಾಡಿ ಓಡಿಸ್ಲಿಕ್ಕೆ ಒಡಿಯ ಗಾಡಿ ಅಂದ್ರೆ ಅವನು ಚೆನ್ನಾಗಿದೆ ನೋಡಿ ಅವನು ಆದೇಶಕ್ಕೆ ಪಾತ್ರನಾಗಬೇಕು ಯಾರ ಮೇಲೆ ಜಿದ್ದು ನಡೀತಾ ಉಂಟು ಅಂತ ಅರ್ಜುನನೇ ನಿನಗೆ ತಮ್ಮನಾಗಿ ನಿನಗೆ ಸೇವೆ ಮಾಡ್ತಾನೆ ನೋಡು ಆ ಸೇವೆ ನಿನಗೆ ಸಿಗುತ್ತೆ ರಥ ಓಡಿಸುವ ಅಣ್ಣ ಡ್ರೈವರ್ ಅಂದ್ರೆ ಎಷ್ಟು ಸಣ್ಣದೂ ನಡಿಯಾವಾಗಲು ಚಾಲಕ ಅಂದ್ರೆ ಏನಿಲ್ಲ ಮಾಡ್ತಾನೆ ಬಂದು ಸೇವೆ ಮಾಡ್ತಾನೆ ನೋಡು ಇವರೆಲ್ಲ ನಿನ್ನ ಅನುಯಾಯಿಗಳಾಗಿ ನಿಲ್ತಾನೆ ನಕುಲ ಸಹದೇವಶ್ಚ ದ್ರೌಪದಯಾಶ್ಚ ಪಂಚ ಪಂಚಾಲಾಹ ಅನುಯಾಸ್ಯಂತಿ ಶಿಖಂಡೀಚ ಮಹಾರಥ ಇವರೆಲ್ಲ ಬೆನ್ನ ಹಿಂದೆ ಬರುವವರು ಬೆನ್ನೆಯಿಂದ ಬರುವುದು ಅಂದ್ರೆ ಸಣ್ಣತನ ಅಂತ ಅರ್ಥ ಬರುವವರಿಗೆ ಇದರಲ್ಲಿ ಹೋಗುವ ದೊಡ್ಡವ ಅಂತ ಅರ್ಥ ಯಾವಾಗ ಅದು ವ್ಯವಸ್ಥೆ ನಿಜವಾಗಿ ಅದನ್ನು ಉಲ್ಲೇಖ ಮಾಡ್ತಾರೆ ಕೂತ್ಕೊಂಡು ನೀನು ಹೋಗುವಾಗ ನಿನ್ನ ಬೆನ್ನೆಯಿಂದ ಎಷ್ಟು ಜನ ಬರ್ತಾರೆ ನೋಡು ಯಾರೆಲ್ಲ ಬರ್ತಾರೆ ನಕುಲ ದೇವ ಸಹದೇವರು ಬರ್ತಾರೆ ದ್ರೌಪದಿ ಐದು ಮಕ್ಕಳು ಬರ್ತಾ ಇದ್ದಾರೆ ಪಂಚಾಲ ದೇಶದ ಜನರೆಲ್ಲ ಬರ್ತಾರೆ ಶಿಖಂಡಿ ದೊಡ್ಡ ಮಗ ಮೊದಲು ದುಷ್ಟದ್ಯುಮನನಿಗಿಂತಲೂ ಮೊದಲು ನಿಜವಾಗಿ ಭೀಷ್ಮನ ಬೀಳಿಸ್ಲಿಕ್ಕೆ ಕಾರಣ ಆದವ ಶಿಕಂಡಿಯಲ್ಲ ಅದರಿಂದ ದೊಡ್ಡವ ಎತ್ತರದವ ಮೊದಲನ ಮತ್ತೆ ಅವನು ನೋವು ಉಂಡು ದೃಷ್ಟೋದ್ಯಮನನ್ನು ದ್ರೌಪದಿಯನ್ನೆಲ್ಲ ಪಡೆದದ್ದು ದ್ರಪದ ಅದಕ್ಕಿಂತ ಮೊದಲೇ ಆತ ಹನ್ನೆರಡು ಜನ ಅವನಿಗೆ ಮಕ್ಕಳಿದ್ದಾರೆ ಕೂತ್ಕೊಂಡು ಅಂತಹ ಪಂಚಾಲ ದೇಶದ ರಾಜಕುಮಾರರು ಹಿಂದೆ ಇರುತ್ತಾರೆ ದ್ರೌಪದಿ ದ್ರೌಪದಿಯ ಮಕ್ಕಳು ಎಲ್ಲ ಹೇಳಲಿಕ್ಕೆ ಕಾರಣವೇ ಅವನನ್ನು ಸಂತೋಷಪಡಿಸಲಿಕ್ಕೆ ಕೃಷ್ಣ ಅವರೆಲ್ಲ ಬರ್ತಾರೆ ಬೆನ್ನ ಬೆನ್ನೆಯಿಂದ ನಿಲ್ತಾರೆ ಬಹಳ ದೊಡ್ಡ ರಥಿಕನಾದ ಶಿಖಂಡಿ ಸಿಗ್ತಾ ನಿನಗೆ ಅವನು ಸಣ್ಣವನಾಗಿ ಬಿಡ್ತಾನೆ ಅಹಂಚತ್ವಾಮೆ ಹಾಸ್ಯಾಮಿ ನಾನು ಬರ್ತೇನೆ ಅಂತಾನೆ ಸರ್ವೇಚ್ ಅಂಧಕ ವೃಷ್ಟಯ ಕೃಷ್ಣ ಹೇಳ್ತಾನೆ ನಾನು ನಿನ್ನ ಹಿಂದೆ ಅಂತ ಭಕ್ತ ಜನ ಮುಂದೆ ಅವನ ಹಿಂದೆ ಅಂತ ನೋಡಿ ಎಷ್ಟು ಕೃಷ್ಣ ಜನ ಹೇಳುತ್ತೆ ಈ ಚಿಂತನೆಗಳು ಸುಂದರವಾಗಿ ಕೊಡ್ತಾನೆ ನಾನು ಬರ್ತೇನೆ ನೀನು ಮುಂದೋಗ ನಿಜವಾಗಿ ದೇವರು ಮುಂದೆ ಬಂದರೆ ಸೂರ್ಯ ಬರ್ದಬಹುದು ಬೆಳಕಾಗಬಹುದು ಭಿಷಾಸ್ಮಾತ್ ವಾತಪ್ಪವದೆ ಭೀಷೋದೇತಿ ಸೂರ್ಯ ಅಂತ ದೇವರ ಹೆದರಿಕೆಯಿಂದ ಎಲ್ಲ ನಡೆಯುತ್ತೆ ಜಗತ್ತು ಆದ್ರೆ ದೇವರು ಹೇಳ್ತಾರೆ ನಾನು ನಿನ್ನೆ ನಿನ್ನೆ ಇದ್ದೇನೆ ಹೋಗಯ್ಯ ಅಂತ ಹೇಳಿ ಚೆನ್ನಾಗಿದೆ ಅಂದ್ರೆ ಎಷ್ಟು ಪ್ರಲೋಭನೆ ಆಗುತ್ತೋ ಅಷ್ಟು ಮಾಡ್ತಾನೆ ದೇವರು ಕಾರಣ ನಾನು ಹಾಸ್ಯಾಮಿ ರಾಜಕೀಯದ ಜನರನ್ನೆಲ್ಲ ಹೇಳ್ತಾರೆ ನಿನ ಬೆನ್ನೆಯಿಂದ ಎಲ್ಲ ಬಂದಿರ್ತಾರೆ ನೋಡೋದು ದೊಡ್ಡವರ ಬೆನ್ನೆಯಿಂದ ತುಂಬಾ ಜನ ಅದು ಒಂದು ಅವರ ಯೋಗ್ಯತೆಯ ದರ್ಶನ ಎಲ್ಲ ಅರಸರು ಬರುವಾಗಿ ನಾನು ಬರ್ತೇನೆ ಕೃಷ್ಣನೇ ಹೇಳ್ತಾನೆ ನಾನು ಸಿಗ್ತೇನೆ ನಿನಗೆ ಹಾಗಾಗಿ ಬಂದುಬಿಡು ಪಾಂಡವರ ಪಾಳಯಕ್ಕೆ ಬ ಸಂತೋಷ ಕೊಡಿ ಎಲ್ಲರಿಗೆ ಆಗಲಿ ಕುಂತಿಗೆ ಸಮಾರಾಧನೆ ಆಗುತ್ತೆ ತುಂಬಾ ವಿಷಯ ಅಂದ್ರೆ ಪ್ರಸಾದಿ ರಾಜ್ಯಂ ಕೌಂತ್ಯಯ ಕುಂತಿಂಚ ಪ್ರತಿನಂದಯ ಕುಂತಿಗೆ ಆಗುವ ಸಂತೋಷ ಸಂಭ್ರಮ ಅಂದರೆ ಕುಂತಿ ಹೇಳಿದ್ದಾಳೆ ಅಂತ ಕೃಷ್ಣ ಹೇಳಲಿಲ್ಲ ಇನ್ನೆಲ್ಲಿ ನಾನು ಮತ್ತೆ ನಾನು ಅಣ್ಣ ಅಂತ ಹೇಳಿಕೊಂಡು ಬಂದು ಸೇರಿದರೆ ಕುಂತಿಗೆ ಅಸಮಾಧಾನ ಆಗುತ್ತೋ ಅಂದ್ರೆ ನನಗೊಬ್ಬ ಹೀಗೆ ಹುಟ್ಟಿದ್ದಾನೆ ಅಚಾತುರ್ಯದಿಂದ ನಡೆದು ಹೋಗಿದೆ ಅಂತ ಹೇಳಿಕೊಂಡು ಸಮಾಜ ನಾಳೆ ಏ ಅರಸೊತ್ತಿಗೆಯಲ್ಲಿಂದ ಮಹಾರಾಣಿ ಹೀಗೆ ಹಾಗೆ ಅಂತ ಗುಸು ಸುದ್ದಿ ಮಾಡಿ ಮತ್ತೊಂದಿನವಳು ಬಾವಿಯಲ್ಲಿಯೋ ಕೆರೆಗೆಯಲ್ಲೂ ಇರಲಿಕ್ಕೆ ಜನ ತಳ್ಳುವವರೆಗೆ ಕಾಯ್ತಾರೆ ಮತ್ತೆ ಸತ್ತ ಎಮ್ಮೆಗೆ ಜಾಸ್ತಿ ದುಡ್ಡು ಹೇಳಿದಾಗೆ ಎಂತ ಒಳ್ಳೆಯವರು ಮಾರ ಎಂತ ಮಹಾತಾಯಿ ಕೊಡುಗೈ ಹಾಗೀಗೆ ಎಂದು ಹೇಳಿಕೊಂಡು ಅವರ ಹೆಸರಿನಲ್ಲಿ ಮತ್ತೊಂದು ಟ್ರಸ್ಟೋ ಸಂಘವೋ ಕಟ್ಟಿ ಮತ್ತೆ ದುಡ್ಡು ಮಾಡ್ತಾನೆ ಅದನ್ನು ಸಮಾಧಿ ಕಟ್ಟಬೇಕು ಅಂತ ಮತ್ತೆ ಸಮಾಧಿಗೆ ಬೆಳ್ಳಿ ಹಾಕಬೇಕು ಅಂತ ಮತ್ತೆ ಬಂಗಾರ ಇಡಬೇಕು ಅಂತ ಅದಕ್ಕೆ ಮತ್ತೆ ಉತ್ಸವ ಪಾಲಕಿ ಏನು ಮಣ್ಣು ಸಮಾಧಿ ಮಾಡ್ತಾರೆ ಗೊತ್ತಿಲ್ಲ ಅದನ್ನು ಎತ್ಕೊಂಡು ಸಮಾಧಿಗೆ ಏನ್ರಿ ಮುಗಿದೋಯ್ ಸಮಾಧಿ ಅಂದ್ರೆ ಮುಗಿದೋದ ಕಥೆಯಿಂದ ಅದಕ್ಕೇನು ಮತ್ತೆ ವೈಭವ ಇಲ್ಲ ಅಂತ ಅರ್ಥ ನಾವು ಸಮಾಧಿಗೊಳಿಸಿದೆವು ಅಂದ್ರೆ ಎಲ್ಲ ಸಮಾಧಾನ ಆಯ್ತು ಅಂತ ಅರ್ಥ ಇನ್ನಿಲ್ಲ ಮತ್ತೆ ಅವರನ್ನು ಗೋರಿಯಿಂದ ಒಕ್ಕಿ ಒಕ್ಕಿ ತೆಗೆದು ತೆಗೆದು ಮತ್ತೆ ಮತ್ತೆ ಅವರನ್ನು ಮಣ್ಣು ಮಾಡುವುದು ದಿನ ದಿನ ಕೊಲ್ಲುವುದು ಅವರ ಹೆಸರಿನಲ್ಲಿ ಎಂತ ಹೇಸಿಗೆ ಅಂತ ಯಾವ ಶಾಸ್ತ್ರಗಳು ಮಾತಾಡುವುದಿಲ್ಲ ಅದರ ವಿಷಯದಲ್ಲಿ ಎಲ್ಲಿಯೂ ಬರುವುದಿಲ್ಲ ಒಂದು ಗೆರೆಯೂ ಬರುವುದಿಲ್ಲ ಅಂದ ವಿಚಿತ್ರ ಹೇಳಿಕೊಳ್ಳುತ್ತಾರೆ ಅದನ್ನು ಹೇಳಿದೆ ಎಲ್ಲಿಯಾದರೂ ಕುಂತಿ ನೊಂದು ಬೆಂದು ಅಸಹನೆಯಿಂದ ಸಮಾಜದ ಕೆಟ್ಟ ದೃಷ್ಟಿಗೆ ಪಾತ್ರಳಾಗಿ ನನ್ನಿಂದ ಅಪಚಾರ ನನಿಸಿಕೊಂಡ್ರೆ ಅಂತ ಒಂದಮ್ಮ ಯೋಚನೆ ಇದ್ದರೆ ಕೃಷ್ಣ ಮೊದಲೇ ಹರಿತಾನೆ ಕುಂತಿಂಚ ಪ್ರತಿನಂದಯ ಅಂತ ಇಲ್ಲಿ ನನ್ನ ಹತ್ರ ಕುಂತಿ ಹೇಳಿದ್ದಾಳೆ ನೀನು ಬರುವುದಕ್ಕೆ ಕುಂತಿ ಸ್ವಾಗತಿಸಿದ್ದಾಳೆ ನಿನ್ನನ್ನು ಹೇಗಾದ್ರೂ ಪಾಂಡವರ ಪಕ್ಷಕ್ಕೆ ಸೇರಿಸಬೇಕೆನ್ನುವ ಇರಾದೆ ಇದೆ ಎನ್ನುವುದು ಯಾವುದನ್ನು ಕೃಷ್ಣ ಇಲ್ಲಿ ಹೇಳಲಿಲ್ಲ ಅದು ಮಾತಾಡಿದ್ದಿಲ್ಲ ಗೊತ್ತಿದೆ ಇನ್ನು ಕುಂತಿ ಬರಬೇಕಷ್ಟೇ ಕರ್ಣನ ಜೊತೆಯಲ್ಲಿ ಮಾತಾಡಲಿಕ್ಕೆ ಅವಳು ಪ್ರತ್ಯೇಕವಾಗಿ ಬಂದಿದ್ದಾಳೆ ಕೃಷ್ಣ ಹೇಳಿ ಬಂದದ್ದಲ್ಲ ಕೃಷ್ಣ ಹೋದದ್ದು ಗೊತ್ತಿಲ್ಲ ಕುಂತಿ ಹೋಗುವುದು ಗೊತ್ತಿಲ್ಲ ಹಾಗಿದೆ ನಮಗೆ ಗೊತ್ತಿದೆ ಅಂತಷ್ಟೇ ಅದನ್ನ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಕುಂತಿ ಹೇಳಿ ತಾನೇನು ಬಂದದ್ದಲ್ಲ ಕರೆಯುವುದಲ್ಲ ಇದು ನಾನಾಗಿ ಕರೆಯುವುದು ಎನ್ನುವುದಾಗೇ ಕೃಷ್ಣ ಮಾತಾಡಿ ಕುಂತಿಗೂ ಸಂತೋಷ ಆಗತ್ತೆ ಎನ್ನುವುದನ್ನು ಅಭಿಪ್ರಾಯ ಹೇಳುತ್ತಾನೆ ಗೊತ್ತು ಅಂದ್ರೆ ಕುಂತಿಗೆ ಆಸೆ ಇದೆ ಅಂತ ಸಮಾಜದ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳುವ ಯಾಕೆಂದ್ರೆ ಸಮಾಜ ಇರುವುದೇ ತಲೆ ಕೆಡಿಸ್ಲಿಕ್ಕೆ ಎನ್ನುವುದು ಮೊದಲು ಗೊತ್ತಿರಬೇಕು ಆಗ ಸಂಭ್ರಮಿಸಲಿಕ್ಕೆ ಬರುತ್ತೆ ಇಲ್ಲಾದ್ರೆ ನಾವು ಯಾವತ್ತೂ ಹಾಗೆ ಓಡಿಸಿದ್ರೆ ನಾವು ಓಡಿದ್ರೆ ಇನ್ನಷ್ಟು ಜೋರು ಓಡ್ತೇವೆ ಓಡಿಸ್ತಾರೆ ಅವರು ನಾವು ಹಿಂದಿನಗೆ ನೋಡಿದ್ರೆ ಓಡುವುದು ಜಪ್ಪಯ್ಯ ಇಲ್ಲ ಹೇಳಿದ್ರೆ ಮತ್ತೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಇಷ್ಟೇಯ ಇಲ್ಲ ಹೇಳಿ ಹೋಗ್ತಾರೆ ಯಾರಿಗೆ ಅವರಿಗೆ ಮತ್ತೆ ಯಾರಿಗೆ ನಾವು ತಿಳ್ಕೊಳ್ಳೋದಾಗಿ ಇಷ್ಟೇ ಮುಗಿಯಿತು ಅವರನ್ನು ಸಂತೋಷಗೊಳಿಸುವುದು ಅವರಿಗೆ ಅರ್ಥ ಮಾಡಿಸುವುದು ಅಂದ್ರೆ ಸಮಾಜ ದಿನಕ್ಕೊಂದು ಹೇಳ್ತಾ ಇರ್ತದೆ ನೀವು ಹೇಳ್ತಾ ಬೊಗಳ್ತಾ ಇರಬೇಕಾಗತ್ತೆ ಅದನ್ನು ನಾಯಿ ಬೊಗಳಿತು ಅಂದ್ರೆ ನಾವು ನೆಟ್ಟಗೆ ನಿಲ್ಲಬೇಕಷ್ಟೇ ಇರೋದು ಓಡಲೂಬಾರ್ದು ಬೊಗಳಬಾರ್ದು ನಾವು ನಾಯಿ ಇಲ್ಲ ತಾನೆ ಬೊಗಳಿದ್ರೆ ಇನ್ನೊಂದು ನಾಯಿ ಒಟ್ಟು ಬರುತ್ತೆ ಬೊಗಳಕ್ಕೆ ಅದಕ್ಕೂ ಬೊಗಳಬೇಕು ಮತ್ತೊಂದು ನಾಯಿ ಸೇರುತ್ತೆ ಅದಕ್ಕೂ ಬಗೊಳ್ಳ ಇದು ಜೀವನ ಉದ್ದಕ್ಕೆ ಬೊಗಳುವುದೇ ಕೆಲಸ ಮಾಡಿಕೊಳ್ಬೇಕು ಅದರ ಬದಲಿಗೆ ನೆಟ್ಟಗೆ ನಿಲ್ಲುವುದು ಅದು ಹೋದ ನಂತರ ನಾವು ಹೋಗುವುದು ಅಷ್ಟೇ ನಾಯಿಯನ್ನು ಬೊಗಳಬಾರ್ದು ಹೇಳಲಿಕ್ಕೆ ನಮಗೆ ಬರುವುದಿಲ್ಲ ಅದು ನಾಯಿ ಅಲ್ವಾ ನಾವು ಬೊಗಳಬಾರ್ದು ಅನ್ನುವ ನಮಗೆ ಗೊತ್ತಿರಬೇಕಲ್ಲ ನಾವು ನಾಯಿ ಅಲ್ಲಲ್ವಾ ಇಷ್ಟೇ ಅದನ್ನು ಬಹಳ ಚೆನ್ನಾಗಿ ಕೃಷ್ಣ ಸಮಾಜದ ಬಗ್ಗೆ ಗೆರೆ ಎಳಿತಾನೆ ಬಹಳ ಚೆನ್ನಾಗಿ ಹೇಳ್ತಾನೆ ಅದನ್ನು ಕುಂತಿಗೂ ಖುಷಿ ಆಗುತ್ತೆ ಖುಷಿ ಆಗ್ಬೇಕು ಅದು ಹಾಗೆ ಅದನ್ನ ನೀನು ಬಾ ಪ್ರಸಾದಿ ರಾಜ್ಯಂ ಕೌಂತೇಯ ಹೇಳ್ತಾನ ನೀನು ಕುಂತಿಯ ಮಗನಾಗಿ ರಾಜ್ಯ ಆಳ್ಬೇಕು ಇದನ್ನು ಹೇಳ್ತಾನೆ ಅದಕ್ಕೆ ಮತ್ತೆ ಮತ್ತೆ ಕೌಂತೆಯ ಕೌಂತೆಯ ಕರೀದವನು ಕುಂತಿಯ ಮಗನೀನು ಕುಂತಿಯ ಮಗನಾಗಿ ರಾಜ್ಯವಾಳು ತಿಂಚ ಪ್ರತಿನಂಜ ಮಿತ್ರಾಣಿತೇ ಪ್ರಹ ಪ್ರಹರ್ಷ್ಯಂತು ವ್ಯಥಂತು ಇದು ತುಂಬಾ ಮನಮುಟ್ಟುವ ಮಾತು ಕೃಷ್ಣನತ್ತು ನಿನ್ನ ಯಾರು ಮಿತ್ರರಿದ್ದಾರೆ ಅವರಿಗೆ ಖುಷಿಯಾಗಲಿ ಮಿತ್ರಾಣಿತೆ ಪ್ರಹೃಷಿ ಒಂದು ಘಟನೆ ನಡೆದಾಗ ಎರಡು ಸಮುದಾಯ ಒಟ್ಟಾಗ್ತದೆ ಅಲ್ಲಿ ಅದು ಕೃಷ್ಣ ಹೇಳು ಇದೆಲ್ಲ ತುಂಬ ಟ್ರೇಸಿಂಗ್ ಬಹಳ ಸುಂದರವಾದಂತಹ ಚಿತ್ರಣಗಳಿದು ಮಿತ್ರಾಣಿತೆ ಪ್ರಹೃಷಿ ಇದೆಲ್ಲ ಕೇಳಿದ್ದೆಲ್ಲ ಹೇಳಬೇಕಾಗಿಲ್ಲ ಅವನಿಗೆ ಅಂದರೆ ಇದು ಪ್ರಲೋಭನೆಯ ಮುಖಗಳು ನಿನಗೆ ಬೇಕಾದವರು ಖುಷಿ ಪಡಲಿ ನಿನಗಾಗದವರು ಕಷ್ಟಪಡಲಿ ನಿನ್ನ ಒಂದು ಈ ಬದಲಾವಣೆಯಿಂದ ಏನಾಯಿತು ಕೇಳಿದರೆ ಏನಾಯ್ತು ಅಂದ್ರೆ ನಿನಗೆ ಆಗುವವರು ಕೆಲವರು ಇರ್ತಾರೆ ಅವ್ರಿಗೆ ಬಾರಿ ಖುಷಿ ಆಗುತ್ತೆ ನಿನಗಾಗದವರು ಕೆಲವರು ಇರ್ತಾರೆ ಅವರು ಸಂಕಟ ಪಡ್ಕೊಳ್ತಾರೆ ಆಗ್ಲಿ ಅಂತ ಒಂದು ಘಟನೆ ಎರಡು ರೀತಿಯಿಂದ ಕೆಲಸ ಮಾಡುತ್ತೆ ಸಮಾಜದಲ್ಲಿ ಬಹಳ ಚೆನ್ನಾಗಿರುತ್ತೆ ಎಷ್ಟೋ ಜನ ಈ ಹೆಜ್ಜೆಗಳಲ್ಲಿ ಬದಲಾವಣೆಗೊಳ್ಳುವವರಿದ್ದಾರೆ ಇದು ಮುಖ್ಯವಾಗಿ ಮಿತ್ರರನ್ನು ಶತ್ರುಗಳನ್ನು ಬಡಿದು ನೋಡುವ ಕೆಲಸ ತುಂಬಾ ಚಂದವಾದದ್ದು ಬಹಳ ಅದ್ಭುತವಾದವು ನಮ್ಮ ಚರ್ಯೆ ನೋಡಿಕೊಂಡು ನಮ್ಮ ಸುತ್ತಮುತ್ತಲದನ್ನು ಇಷ್ಟಪಟ್ಟುಕೊಂಡು ಒಂದಿಷ್ಟು ಬಂಧುಗಳೋ ಮಿತ್ರರೋ ಸಹಾಯಕರೋ ಎಲ್ಲ ಇರ್ತಾರೆ ಅದನ್ನು ನೋಡಿಕೊಂಡೇ ಕೆಲವರು ಹಿಯಾಳಿಸುವವರು ಬೈಯುವವರು ಅದನ್ನು ತೆಗೊಳ್ಳುವವರು ಅದನ್ನು ವಿರೋಧಿಸುವವರು ಕಲ್ಲಹಕವರು ಒಂದಿಸ್ತಾರೆ ಎಂಥದೇ ಆಗಲಿ ಹೇಗೆ ಆಗಲಿ ನಾನು ಸುಮ್ಮನೆ ಒಂದು ಉದಾಹರಣೆಗೆ ಅಂತ ತಿಳ್ಕೊಂಡು ನೀವೊಂದು ಗಣೇಶೋತ್ಸವ ಮಾಡ್ತೀರಿ ಇಟ್ಟುಕೊಳ್ಳುವ ಮಾಡದೇ ಇರಿ ಅಂತ ಮಾಡ್ತೀರಿಟ್ಟುಗಳು ಅದಕ್ಕೆ ಬೇಕಾದ್ರೆ ನೀವು ಮಾಡುವ ಆ ವೃತ್ತಿಯನ್ನು ನೋಡಿ ಖುಷಿಪಟ್ಟು ಅದಕ್ಕೆ ಅನುಕೂಲ ಮಾಡುವ ಒಂದಿಷ್ಟು ಮಿತ್ರವರ್ಗ ಸೇರ್ತದೆ ಬಂಧುವರ್ಗ ಇರ್ತದೆ ಸಹಾಯಕರು ಬರ್ತಾರೆ ಆಗ್ಲಿಂದ ಹೇಳಿಕೊಂಡು ಕೈ ಚಪ್ಪಾಳೆ ತಟ್ಟುವವರು ಖುಷಿ ಪಡುವವರು ಸಂಭ್ರಮಿಸುವರು ಬೆನ್ನು ತಟ್ಟುವವರು ಇದ್ದಾರೆ ಏನು ಮಾಡದಿದ್ರೆ ಇದ್ದಾರೆ ಕಡೆ ಅದನ್ನು ವಿರೋಧಿಸುವವರು ಬೈಯುವವರು ಯಾಕೆ ಬೇಕಂತ ಹೇಳುವರು ಬಂಧುಗಳು ಇರ್ತಾರೆ ಮಿತ್ರ ಅಂತವರು ಇರ್ತಾರೆ ಶತ್ರುಗಳಾಗಿ ಸುಧಾರಕರು ಇರ್ತಾರೆ ಕಾಲಿ ಎಳೆಯುವವರು ಇರ್ತಾರೆ ಇಲ್ಲಿ ಎರಡು ಬಂಧುಗಳು ಸೇರಿರ್ತಾರೆ ಅದರಲ್ಲಿ ಬಹಳ ಚೆನ್ನಾಗಿ ಅದು ಕಾಂಪಿಟೇಟಿವ್ ಬಹಳ ಚೆನ್ನಾಗಿ ಸ್ಪರ್ಧಾತ್ಮಕವಾಗಿ ಆಗುವಂಥದ್ದು ಎರಡು ಸಮುದಾಯವನ್ನು ಸಂತೋಷಗೊಳಿಸಿಕೊಂಡು ಮುಂದೆ ಹಾಕ್ಲಿಕ್ಕೆ ಆಗುವುದಿಲ್ಲ ನಿಮ್ಗೆ ಮಾಡ್ಬೇಕಾ ಮಾಡ್ಬೇಕಷ್ಟೆ ಅವ್ರು ಇರ್ತಾರ ಇರ್ತಾರೆ ಮುಗಿಯಿತು ಇದರಲ್ಲಿ ಕೆಲವೊಮ್ಮೆ ನೀವು ಈ ಬಾರಿ ಗಣೇಶೋತ್ಸವ ಮಾಡಿದ್ರಿ ಒಂದಿಷ್ಟ ಆಯ್ತಲ್ಲ ನೀವು ಇನ್ನೊಂದು ವರ್ಷ ಗಣೇಶೋತ್ಸವ ಕೈ ಬಿಟ್ರಿ ಕೈ ಬಿಟ್ಟ ತಕ್ಷಣ ಇಲ್ಲಿ ಕೆಲವು ಪೆರ್ಗುಡೆಗಳಲ್ಲೇ ಹೋಗಿರ್ತವೆ ಕೆಲವು ಕಪ್ಪೆಗಳು ಹಾರಿರ್ತವೆ ನಿಮಗೆ ಯಾರು ಮಿತ್ರರು ಇರ್ತಾರೆ ಅವರು ಇವತ್ತು ಶತ್ರು ಆಗ್ತಾರೆ ಅವಳು ಹೇಳ್ತಾರೆ ಈ ಸರ್ತಿ ಗಣೇಶೋತ್ಸವ ಮಾಡಿ ನಮ್ದು ಇಪ್ಪತ್ತೈದು ಸಾವಿರ ಕೊಡ್ತೇವೆ ಮಾಡೋದಿಲ್ಲ ನಾನು ಅಂದೈವ ಏ ಹುಚ್ಚ ಕಳೆದ ವರ್ಷ ಮಾಡಿದೆ ಈ ವರ್ಷ ಬೇಡ ಅಂದೆ ಅವನಿಗೆ ಹೇಳಿಕೊಂಡು ಹತ್ತು ಜನ ತಿಳಿಸಿಕೊಂಡು ಇದ್ದ ಹತ್ತು ಮಿತ್ರರನ್ನು ಹೇಳ್ಕೊಳ್ತಾರೆ ಮಿತ್ರ ಶತ್ರು ಆಗ್ತಾನೆ ಕೆಲವು ಶತ್ರುಗಳು ಮಿತ್ರರಾಗ್ತಾರೆ ಒಳ್ಳೆದಾಯ್ತು ಮಾರು ನೀವು ಈ ಸರ್ತಿ ಮಾಡಿದ್ ನಾವು ಕಳಿಸ ದೂರ ಇದ್ದೆವು ಮಾಡಿದ್ದಕ್ಕೆ ನಾವು ಇದ್ದೇವೆ ಅವ್ರು ಸೇರ್ತಾರೆ ನೋಡಿ ಇದು ಎಂತ ಅಂತ ಗೊತ್ತಿಲ್ಲ ಇದು ಯಾಕೆ ಅಂತ ಗೊತ್ತಿಲ್ಲ ಇದು ಹೇಗೆ ಎಂದು ಗೊತ್ತಿಲ್ಲ ಇದು ಮನುಷ್ಯನ ಸ್ವಭಾವ ಯಾವುದೋ ಒಂದು ಕಾರ್ಯವನ್ನು ನೋಡಿ ಅದಕ್ಕೆ ತಕ್ಕುದಾಗಿ ಕೆಲವರು ಮಿತ್ರರಾಗ್ತಾರೆ ಕೆಲವರು ಶತ್ರುರಾಗ್ತಾರೆ ನಾನು ಪ್ರವಚನ ಮಾಡಿ ಮಹಾಭಾರತ ಹೇಳಿ ನಿಮಗೆ ಕೇಳಿಸಿ ಅದರ ಕೆಲವೆಲ್ಲ ಆಸ್ಪೆಕ್ಟ್ಗಳು ಸ್ವರೂಪಗಳು ಸತ್ಯಾಂಶಗಳನ್ನು ಹೊರಗಾಕಿದ್ದಕ್ಕೆ ಕೆಲವರಿಗೆ ಖುಷಿ ಆಗುತ್ತೆ ಕೆಲವರಿಗೆ ಸಿಟ್ಟಾಗುತ್ತೆ ಗರ್ವರುತ್ತೆ ಇವೊಬ್ಬ ಹೇಳಲಿಕ್ಕೆ ಹೋದದ್ದು ನಮ್ದು ಉಳುಕು ಗೊತ್ತಾಯ್ತು ಅನ್ಯಾಯ ಆಗ್ತಾ ಉಂಟಲ್ಲ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಮಾಟವೋ ಕೃತ್ರಿಮವೋ ಏನೋ ಮಾಡ್ತಾ ಇರ್ತಾರೆ ಬಾಯಿ ಮುಚ್ಚುವಾಗಿ ಅದು ಆಗುದಿಲ್ಲ ಬಿಡಿ ಅದರಿಂದ ಆಗ್ತದಿಂದಾದ್ರೆ ಯಾವಾಗಲೂ ಆಗ್ತಿತ್ತು ವಿಷಯ ಇದು ಎರಡು ನಮೂನೆ ಒಬ್ಬರು ಬಹಳ ಸುಂದರವಾಗಿ ತಪ್ಪಾಗುಗಳನ್ನೆಲ್ಲ ಹೆಕ್ಕಿ ಹೇಳಿದ್ರು ಸಮಾಜಕ್ಕೆ ತುಂಬಾ ಜನ ಮಿತ್ರರಾದ್ರು ಯಾಕೆ ಅವರು ಹೆಕ್ಕಿ ಹೇಳಲ್ಪಟ್ಟ ವ್ಯಕ್ತಿ ಒಬ್ಬ ಅಸಾಧಾರಣ ಇದ್ದ ಸಮಾಜದಲ್ಲಿ ಅಂತ ಅವನ ಬಗ್ಗೆ ಮಾತಾಡಿದಲ್ಲ ಹಾಗಾಗಿ ಅವನ ಆಗದೆ ಇರೋರು ಸಮಾಜದನೇ ಇದ್ರು ಖುಷಿಯಾಯ್ತು ಎಕ್ಕಿ ಹೇಳಿದ್ದಕ್ಕೆ ತುಂಬಾ ಬೆಂಬಲಿಗರು ಸೇರಿದ್ರು ಭಾರಿ ಅದ್ಭುತವಾಗಿ ಅವನನ್ನು ಪ್ರೈಸ್ ಮಾಡಿದ್ರು ಆದ್ರೆ ಇನ್ನೊಂದು ಸರ್ತಿ ಹೇಳಿದ ಈ ಬಾಯಿಗೆ ತುಪ್ಪ ಹಾಕುವುದು ತಪ್ಪು ಅಂದ ಸೌಟಲ್ಲಿ ಊಟ ಮಾಡುವಾಗ ಊಟಕ್ಕೆ ಪರಿಷೇಕ ಮಾಡಲಿಕ್ಕೆ ಅಂತ ಒಂದುಂಟು ಪರಿಷೇಕ ಅಂದ್ರೆ ಊಟ ಕೂತು ಅಂದ್ರೆ ಇದು ನನ್ನದು ಅಂತ ಹೇಳಿಕೊಳ್ಳಲಿಕ್ಕೆ ಆನಂತರ ಊಟ ಮಾಡೋದು ಎಷ್ಟು ಜೋರಿತ್ತು ಕೇಳಿದ್ರೆ ಹಿಂದೆಲ್ಲ ಪರಿಷೇಕ ಮಾಡಿದ ನಂತರ ಮತ್ತೆ ಹಾಕಿಸಿಕೊಳ್ಳಿಕ್ಕಿಲ್ಲ ಅಂತ ಕೆಲವರು ಗುಡ್ಡೆ ಹಾಕೊಳ್ಳೋದು ಮೊದಲೇ ಮತ್ತೆ ಜಾಸ್ತಿ ಆದ್ರೆ ಬಿಟ್ಟು ಹೋಗುದು ಯಾರಪ್ಪ ನಾಸ್ತಿ ಹೆಸಿಗೆ ಇದೊಂದು ರೋಗ ಮತ್ತೆ ಹಾಕ್ಲಿಕ್ಕಿಲ್ಲ ಅಂತ ಮತ್ತೆ ಕೆಲವರು ಮತ್ತೆ ಹಾಕ್ಬೋದು ಮೊದಲು ಹಾಕಿದ್ದೇ ಇರಬೇಕು ಅಂತ ಎಲ್ಲ ಒಂದೊಂದು ತುಂಡು ತುಂಡು ಹಾಕೊಂಡಿರೋದು ಪೂರ್ತಿಯನ್ನು ಮೊದಲು ಹಾಕಿರಬೇಕು ಸ್ಯಾಂಪಲ್ ಪೀಸ್ ಪೀಸಿದ್ದಾಗೆ ಮತ್ತೆ ಅದರಲ್ಲಿ ಯಾವುದು ಬೇಕು ಅದನ್ನು ಬೇಕಾದ್ರೆ ಹಾಕೊಳ್ಬೋದು ಹೊಸತು ತಂದ್ರೆ ಅದಿಲ್ಲ ಮೊದಲು ಹಾಕಲಿಲ್ಲ ಅಲ್ಲದು ಬೇಡ ಅಂತ ಅದೊಂದು ವಿಚಿತ್ರ ಅದೊಂದು ಗಮ್ಯತಿತ್ತು ಹಾಗಿದ್ದರೆ ನಾನು ಹೇಳೋದು ಮರು ತಪ್ಪ ಮರುತಸ್ಯ ಮರುತ್ತಸ್ಯ ಗೃಹಿ ಅಂತ ಪರಿವೇಶಕರು ಇದ್ರು ಬೆಳೆಸುವವರು ಅಂತಲೇ ಮರುದೇವತೆಗಳು ಬಂದಿದ್ದಾರೆ ಅಂತ ಇತಿಹಾಸ ದಾಖಲೆ ಮಾಡ್ತದೆ ದ್ರೌಪದಿಯೇ ಮೇಲ್ವಿಚಾರಣೆ ಮಾಡಿಕೊಂಡಿದ್ಲು ಊಟದಲ್ಲಿ ಅಂತ ಹೇಳುತ್ತಾರೆ ಹಾಗಾಗಿ ನಂತರ ಹಾಕಬಾರ್ದು ಎನ್ನುವುದು ತಪ್ಪೆ ಮೊದಲೇ ಒಂದಿಷ್ಟು ಹಾಕೊಂಡು ಎನ್ನುವುದು ತಪ್ಪೆ ನಂತರ ಹಾಕಬಹುದು ಹಾಕ್ಬೇಕು ಹೊಸತ್ತು ಹೊಸತ್ತು ಮತ್ತೆ ಬರಲಿಕ್ಕೆ ಮೊದಲು ಹಾಕ್ಲಿಕ್ಕಲ್ಲ ಹಾಗೆ ಬಹಳ ಚೆನ್ನಾಗಿ ಪರಿವೇಷಣದ ತತ್ಪರತೆ ಇರುವಾಗ ಆ ಅನುಕೂಲ ಮಾಡಿಕೊಳ್ಳಿಕ್ಕೆ ಬಂದಾಗ ಅದಕ್ಕೆ ಬಳಸುವವರಂತಿರುವಾಗ ಎಲ್ಲಿಗೆ ಎಲೆಗೆ ಮೈಗೆ ಬಾಯಿಗೆ ಕೈಗೆ ಎಲ್ಲ ಅಲ್ಲ ಆದ್ರಿಂದ ನಾವು ಕೈಗೆ ಆಹುತಿ ಹಾಕಲಿಕ್ಕೆ ಪ್ರಾಣಾಹುತಿ ಕೊಡ್ಲಿಕ್ಕೆ ಕೂತವರು ನಾವು ಪ್ರಾಣಾಯಸ್ವಾಹ ಅಂತ ಆಹುತಿ ಕೊಟ್ಟು ಅಗ್ನಿಯನ್ನು ಪ್ರಜ್ವಲಿಸಿಕೊಂಡು ಆತ್ಮ ರೀತಿಯ ಒಂದು ಹೋಮ ವೈಶ್ವಾನರ ಯಜ್ಞ ಆಗ್ತಾ ಇರೋದು ನಮ್ಮದು ಇನ್ನೊಬ್ಬವನ್ನು ನಾವು ಹೋಮ ಮಾಡ್ತಾ ಇರುವಾಗ ಕುಂಡಕ್ಕೆ ಹೇಳಿಕೊಂಡು ಒಂದಿಷ್ಟು ಉಂಡೆ ಹಾಕಿದ್ರೆ ಆಗತ್ತ ಆಗುವುದಿಲ್ಲ ಏನಿದ್ರು ನಾವು ಹಾಕ್ಲಿಕ್ಕೆ ನಮ್ ಕೈ ಕೊಡವೆ ಸಂಕಲ್ಪ ಮಾಡಿದ್ದು ನಾವು ಹಾಕ್ತೇವೆ ಅಂತ ಆದ್ರಿಂದ ಮತ್ತೊಬ್ಬ ಬಡಸುವವರನ್ನು ನೀವು ಯಾಕೆ ಕಷ್ಟಪಡ್ತೀರಿ ಮಾರೆ ಉಣ್ಣೆ ನೆಲದಿಂದ ತೆಗೆದು ಬಾಯೊಳಗೆ ನಾವೆ ಆ ಮಾಡಿ ಹಾಕ್ತೇವೆ ಹೇಳಿದ್ರೆ ಆಹ ಅದಾಗೋದಿಲ್ಲ ಅದು ವಿರೋಧ ಅಂತ ಬರ್ದ್ರದ್ದು ಆ ಶಾಸ್ತ್ರೀಯ ಅದು ಅದು ಕ್ರಮ ಇಲ್ಲ ಅಂತ ಕೂಡಲೇ ಇಷ್ಟೆಲ್ಲ ಒಂದು ಮುದ್ದೆ ಬಿದ್ದಿತ್ತಲ್ಲ ಕಪ್ಪೆಗಳ ರಾಶಿ ಅವರಿಗೆ ಉಗೆ ಉಗೆ ಹೇಳುವವರು ಎಲ್ಲ ಉಗುಳಿ ಶುರು ಮಾಡಿದು ಈಚಾರಿದ್ರು ಅದು ತಪ್ಪು ಅಂತ ನಾವು ವಸ್ತುನಿಷ್ಠವಾಗಿರುವುದಿಲ್ಲ ವ್ಯಕ್ತಿನಿಷ್ಠ ಆಗಿರ್ತೇವೆ ನೀವು ಯಾರಿ ಬೈತೀರಿ ಅವ್ರು ಆಗೋದಿಲ್ಲ ಆದ್ರೆ ಸಮಾಜ ಪೂರ್ವ ಇವರೊಟ್ಟಿ ಸೇರ್ತದೆ ಕಲ್ಲು ಕಲ್ಲು ಹೊತ್ಕೊಂಡು ಬರ್ಲಿಕ್ಕೆ ಹೊರಡಿಲಿಕ್ಕೆ ನೀವು ಬೈಯುವ ವ್ಯಕ್ತಿ ಬೇರೆ ಆಗಿಬಿಟ್ರೆ ಅವ್ರು ಅವ್ರು ಆಗ್ತಾರೆ ಅಂತಾದ್ರೆ ಅಷ್ಟು ಜನ ಈಚೆ ಸೇರ್ತಾರೆ ಕಲ್ಲಿಟ್ಕೊಂಡು ನಮ್ಮೇ ನೋಡಿಲಿಕ್ಕೆ ಅದನ್ನ ವಿಷಯ ಪ್ರಾಧಾನವೇ ಅಲ್ಲ ಇಲ್ಲಿ ವ್ಯಕ್ತಿ ಶಕ್ತಿ ಕೆಲಸ ಮಾಡುವುದೇ ಅಲ್ಲ ಇಲ್ಲಿ ವ್ಯಕ್ತಿ ಆದ್ದರಿಂದ ಕೃಷ್ಣ ಈ ಧೋರಣೆ ಇಟ್ಕೊಂಡು ನೀನು ಮಾಡ್ತಾನೆ ಇದು ಬಹಳ ಸುಂದರ ಇದು ಸಮಾಜದ ಓರೆ ಕೋರೆಯನ್ನು ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳಿದ ನಮ್ಮೂನೆ ಕರ್ಣನಿಗೆ ನೋಡು ಕರ್ಣ ಆಚೀಜ ಏನಿಲ್ಲ ಇಲ್ಲಿ ಗೆರೆ ಇದೇ ಗೆರೆ ಇಲ್ಲಿರುವುದು ನೀನು ಪಾಂಡವರ ಪಕ್ಷಕ್ಕೆ ಬಂದರೆ ನಿನಗೆ ಕೆಲವರು ಯಾರು ಖುಷಿ ಪಡೋರಿದ್ದಾರೋ ಅವ್ರ ಮಿತ್ರರು ಅಂತ ಅರ್ಥ ಯಾರು ನಿನಗೆ ಬೈತಾರೋ ಅವ್ರು ನಿನ ಶತ್ರುಗಳು ಅಂತ ಅರ್ಥ ಆಗಲಿ ಶತ್ರುಗಳಿಗೆ ಸಂಕಟ ಆಗಲಿ ಅಂದ್ರೆ ಕೃಷ್ಣ ಬಹಳ ಚೆನ್ನಾಗಿಟ್ಟ ದುರ್ಯೋಧನನೇ ಒಂದೊಮ್ಮೆ ಕರ್ಣಾಚೆ ಹೋದ ಅಂತ ನೊಂದುಕೊಂಡು ಬೈದ್ರೆ ಅವನು ಶತ್ರುದ್ಲೇ ಅರ್ಥ ಅಂತ ಕೃಷ್ಣ ಹೇಳು ಒಂದೊಮ್ಮೆ ಕರ್ಣ ನೀನು ಮಾಡಿದ್ದು ಚಂದ ಅಂತೇಳಿ ಅವನು ಮತ್ತೂ ಮಿತ್ರತನದಲ್ಲಿ ನಿಂತ್ರೆ ಅವನು ನಿಜವಾಗಿ ನಿನ್ನ ಮಿತ್ರ ಅಂತ ನೋಡುವ ನೋಡುವ ಅಂತ ಕೃಷ್ಣ ಅದೇ ಕಷ್ಟ ಈಗ ಇದು ಚಾಯ್ಸೇ ಇಲ್ಲ ಕರ್ಣ ಹೋಗಿ ಆಯ್ತು ನಾನು ದುರ್ಯೋಧನ ಹತ್ರ ಕೇಳಿ ಬರ್ತೇನೆ ನೀನು ನಾನೊಂದೊಮ್ಮೆ ಪಾಂಡವ ಪಕ್ಷಕ್ಕೆ ಸೇರಿದ್ರೆ ನನ್ನ ಮೈತ್ರಿ ನಾಳೆಯಿಂದ ಹೋಗ್ತದೋ ಉಳಿತದೋ ಕೇಳಿ ಬರ್ತೇನೆ ಹೋಗುದಾದ್ರೆ ನಾನು ಆಚೆ ಹೋಗುವುದಿಲ್ಲ ನಮ್ದೆಲ್ಲ ಧೋರಣೆಗಳೆಲ್ಲ ಹಾಗೆ ನಾವು ಎಲ್ಲರನ್ನು ಪ್ಲೀಸ್ ಮಾಡಿಕೊಂಡು ಬದುಕುವವರು ಪಕ್ಕದ ಮನೆಯವರಿಗೆ ಕಿವಿಗೆ ನೋವಾಗ್ತದೆ ಆದ್ರೆ ನಾವು ಗಂಟೆಯೂ ಹೊಡೆಯುವುದಿಲ್ಲ ಪೂಜೆ ಆಗುದಾದ್ರೆ ಅವರ ಮನೆ ನಾಯಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆವರೆಗೆ ಬೊಗಳ್ತಾ ಇರ್ತದೆ ಹಾಗೆ ಯಾರು ಬಾಣ ಬಿಡುವುದಿಲ್ಲ ನಾಯಿ ಅಲ್ವಾ ಬೊಗಳ್ಲಿ ಸ್ವಾಮಿ ನಮ್ ಗಿರಿಗಿರಿ ರಾತ್ರಿ ಇಡೀ ನಿದ್ದೆ ಇಲ್ಲ ಬೆಳಿಗ್ಗೆ ಜಪ ಮಾಡೋದು ಹೇಗೆ ಇಲ್ಲ ಅದು ಹೇಳಬಾರ ನಾಯಿಗೆ ಎಲ್ಲಿ ಭಾಷೆ ಬರ್ತದೆ ಸ್ವಾಮಿ ನೀವೇ ಬಾಯಿ ಮುಚ್ಚಿಸಿ ಅಂತಾರೆ ನಮ್ಮನೇಲಿ ಮನೆಯಲ್ಲಿ ಐದತ್ತು ಎರಡು ಮೂರು ನಿಮಿಷ ಪೂಜೆ ಆಗುವಾಗ ಎಲ್ಲಿ ಅದ್ರ ದ್ವಾದಶಿ ಬೇಗವೋ ಅಥವಾ ಮಧ್ಯರಾತ್ರಿ ಕೃಷ್ಣಾಷ್ಟಮಿಯೋ ಗಂಟೆ ಹೊಡೆದ್ರೆ ಎಂತದ್ದು ನಿಮಗೆ ನಾನ್ ಸೆನ್ಸ್ ಮಲಗಿದ್ದಾರೆ ಎಲ್ಲ ಎಬ್ಬಿಸ್ತೀರ ಕೇಳೋರು ಇರ್ತಾರೆ ಎಂತ ಹೇಳುವ ಚೆನ್ನಾಗಿರು ಇದು ಅವರು ಹೇಳುದು ಮಿತ್ರಾಣಿತೆ ಅಣಿತೆ ಪ್ರಹರ್ಷಿ ಯಾರಿಗೆ ನೀನು ಪಾಂಡವ ಪಕ್ಷಕ್ಕೆ ಸೇರಿದಾಗ ಖುಷಿಯಾಯ್ತೋ ಅವರು ನಿಜವಾಗಿ ಮಿತ್ರರ್ ನೋಡಿ ಖುಷಿಯಾಗಲಿ ಅವರಿಗೊಮ್ಮೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಯಾಕೆ ಕೃಷ್ಣ ಹೇಳ್ತಾನೆ ಅರ್ಥವೇ ಆಗೋದಿಲ್ಲ ನಮಗೆ ನಿನ್ನ ಮಿತ್ರರು ಖುಷಿ ಪಡಲಿ ನಿನ್ನ ಶತ್ರುಗಳು ವ್ಯಥೆ ಪಡಲಿ ಅಂತಾನೆ ಶತ್ರುಗಳಿಗೆ ಸಂಕಟ ಆಗಬೇಕು ಹಾಗೆ ಅವರಿಗೆ ಅಂತಾನೆ ಒಮ್ಮೆ ನೋವು ನೊಂದುಕೊಳ್ಳಿ ಅಂದರೆ ನಮ್ಮ ಯಾವತ್ತಿನ ಬದಲಾವಣೆಗಳಿಗೆ ಎಷ್ಟೋ ಜನ ಶತ್ರು ಮಿತ್ರರು ಆಚೀಚೆ ಆಗ್ತಾ ಇರ್ತಾರೆ ತುಂಬಾ ಕಷ್ಟ ಇತ್ತು ತುಂಬಾ ಕಷ್ಟ ನಿಜವಾಗಿ ಬದಲಾವಣೆಗೊಳ್ಳಬೇಕಾದ ನಾವು ಬದಲಾಗ್ತಾ ಇರುವುದೇ ಸ್ವಭಾವ ಜೀವನತ್ತು ಒಳ್ಳೆಯ ತಿ ಕೆಟ್ಟದರ ಬದಲಾವಣೆ ಅಲ್ಲ ಒಳ್ಳೇದು ಮಾಡ್ತಾ ಹೋಗಲಿಕ್ಕೆ ಬರುತ್ತೆ ಅದರಿಂದಾಗಿ ಎಷ್ಟೋ ಜನರು ಕೈ ತಪ್ಪಿ ಹೋಗ್ತಾರೆ ಎಷ್ಟೋ ಜನರು ಸೇರ್ತಾರೆ ಇದು ಬಹಳ ಗೊಂದಲವಾದ ಸಮಾಜವಾದ ಇದನ್ನು ಕೃಷ್ಣ ಪ್ರತ್ಯಕ್ಷ ಮಾಡ್ತಾನೆ ನೋಡು ನಿನ್ನ ಸಾಮಾಜಿಕವಾದ ಮುಖ ಅಂತ ಬಂದುಬಿಡು ತಮ್ಮಂದಿರ ಜೊತೆಯಲ್ಲಿ ಸೇರಿಕೋ ರಾಜ್ಯಭಾರ ಮಾಡು ಅಂತ ಕೃಷ್ಣ ಮಾತು ನಿಲ್ಲಿಸ್ತಾನೆ ಒಂದ್ಸರ್ತಿಗೆ ಅವನ ಅಭಿಪ್ರಾಯಕ್ಕೆ ತಿಳ್ಕೊಳ್ಳಿಕ್ಕೆ ಕೇಳುತ್ತಾನೆ ಕರಣ ಹೇಳುತ್ತಾನೆ ಕೃಷ್ಣ ಏನು ತಪ್ಪಿಲ್ಲ ನೀನು ಹೇಳಿದ್ರಲ್ಲಿ ಅಸಂಶಯ ಯಾವುದೇ ತಪ್ಪಿಲ್ಲದೆ ಸೌಹೃದೇನ ಪ್ರಣಯಾಚ್ಚಾತ ಕೇಶವ ಸಖ್ಯೇನ ಚೈವ ವಾರ್ಷ್ಣೇಯ ಶ್ರೇಯಸ್ಕಾಮತೆಯ ಇವತ್ತು ಸರ್ವಂಚವ ವಿಜಾನಾಮಿ ಪಾಂಡವ ಪುತ್ರಸ್ಮಿ ಅಸ್ಮಿ ಧರ್ಮತಃ ಕಾರಣ ಹೇಳಿದ ನನ್ ಗೊತ್ತು ಅಂದವ ನನ್ ಗೊತ್ತು ಅಂದ ತಡವಾಗಿ ಮೊದಲು ಹೇಳ್ತಾ ನೀನು ಹೇಳಿದ್ದು ಸರಿಯೇ ನಿಶ್ಚಯವಾದ ಮಾತು ನಿನ್ನದು ಇದರಲ್ಲಿ ಯಾವುದೇ ರೀತಿಯಾದ ಚರ್ಚೆ ಮಾಡಲಿಕ್ಕಿಲ್ಲ ಹೌದಾ ಅದಕ್ಕೆ ಪ್ರೂಫ್ ಏನು ನೋಡುವ ಪರೀಕ್ಷೆ ಮಾಡುವ ಈ ಏನು ಪ್ರಶ್ನೆ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಹೇಳಿದೆ ಅಂದನು ಕೃಷ್ಣ ಹೇಳಿದರ ಬಗ್ಗೆ ಕರ್ಣನಿಗೆ ಎಷ್ಟು ತಾಗಿದೆ ಎನ್ನುವುದು ಕರ್ಣನ ಹೃದಯ ಒಪ್ಪಿಕೊಂಡು ಹೇಳ್ತದೆ ಅವ ಹೇಳಿದ ಸೌರದೇನ ಆ ಬಳಿಕ ಇನ್ನೊಂದೆಡೆ ಪ್ರಣಯಾಚ ಮತ್ತು ಹೇಳ್ತಾನೆ ಸಖ್ಯೇನ ಮತ್ತೆ ಶ್ರೇಯಸ್ಕಾಮತೆಯ ನೀನು ಯಾಕೆ ಹೇಳಿದೆ ನನಗೆ ಎನ್ನುವುದು ನನಗೆ ನಾಲ್ಕು ಹಂತ ಸಿಕ್ಕಿದೆ ಅಂದ ನೋಡಿ ನಾವು ಯಾವಾಗಲೂ ಉಪದೇಶ ಮಾಡುವಾಗ ಜನರ ಹತ್ರ ಕೇಳ್ಕೊಳ್ಬೇಕು ನೀನು ಯಾಕೆ ಹೇಳಿದೆ ಎನ್ನುವುದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ನಾವು ಯಾಕೆ ಹೇಳ್ತೇವೆ ಎನ್ನುವುದು ಜನಕ್ಕೆ ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ ಯಾವಾಗ ನೋಡಿದ್ರು ಕೃಷ್ಣಾಷ್ಟಮಿ ಏಕಾದಶಿ ಯಾಕೆ ಹೇಳ್ತಾರೆ ಇವರು ಅರ್ಥ ಯಾಕೆ ಹೇಳ್ತಾರೆ ಅಂದ್ರೆ ನೀನು ನೋಡಿ ಹೇಳಿದ್ದಲ್ಲ ನಿನ್ನೆ ಹೇಳಿದ್ನಲ್ಲ ನೂರು ವರ್ಷಕ್ಕೊಮ್ಮೆ ಸಿಗುವ ಪುಣ್ಯ ಲಾಭ ಯಾಕೆ ಕಳ್ಕೊಳ್ಬೇಕು ಆ ಕಳಕಳಿ ಮತ್ತೆ ಯಾವ ದಿನ ಯಾರು ಮಾಡಿದ್ರು ಹಾಳಾಗಿ ಹೋದ್ರೆ ನಮಗೇನಾಗಬೇಕೆ ಏನಿದೆ ಅದಕ್ಕೆ ಕೃಷ್ಣ ಹೇಳಿದ್ದು ಯಾಕೆ ಅಂತ ನಾನು ನೀನು ಸೌಹೃದ್ದೇನ ಸುಹೃತ್ ಅಂದ್ರೆ ಸಮಾನವಾದಂತಹ ಅಭಿಪ್ರಾಯ ನಮಗೆ ಹೇಗೆ ಒಳ್ಳೇದಾಗಬೇಕೆನ್ನುವ ಅಭಿಪ್ರಾಯ ಇರುತ್ತೋ ಹೀಗಿರಬೇಕು ಅನ್ನೋ ಅಭಿಪ್ರಾಯ ಇರುತ್ತೋ ಅದೇ ಅಭಿಪ್ರಾಯ ಇನ್ನೊಬ್ಬರಿಗೆ ಆಗಬೇಕು ಅಂತ ಇರುವುದಲ್ವಾ ಇದಕ್ಕೆ ಸುಹೃತ್ ಅಂತ ಕರೀತಾರೆ ಸಮಾನ ಹೃದಯವಂತಿಕೆ ಉಳ್ಳವರು ಅಂತ ಇಂಥ ಎಲ್ಲರಲ್ಲಿ ಇರುವುದು ಬಹಳ ಕಷ್ಟ ಹೆಚ್ಚಿನವರಿಗೆಲ್ಲ ಸ್ವಾರ್ಥ ಕೇಂದ್ರಿತವಾದ ವ್ಯಕ್ತಿತ್ವವೇ ತುಂಬಿರುವುದು ಇನ್ನೊಬ್ಬ ಹೇಗಿದ್ರು ಹೇಗಾದ್ರೂ ಅದರ ಬಗ್ಗೆ ಯಾವ ಕಾಲದಲ್ಲಿಯೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅವನಾಗಿ ಒಂದೊಮ್ಮೆ ಗೋಗರೆದ್ರು ನಿನ್ನ ಪ್ರಾರಬ್ಧ ಹಣೆ ಬರ ಹೋಗಯ್ಯ ಅಂತ ದೂಡುವವರೇ ಇರುತ್ತೆ ನಾವಾಗಿ ಬಂದು ಬೆನ್ನು ಮುಟ್ಟಿ ಕೇಳಬೇಕು ಸಹಾಯ ಬೇಕೆ ಏನಾದ್ರೂ ಆಯ್ತೆ ಇದ್ದಾಗೆ ಕಾಣ್ತದೆ ಅಂತ ಅಂತ ಜಾತಿಗಳು ಸಿಗುವುದಿಲ್ಲ ಈ ಕಾಲದಲ್ಲಿ ನಾವಾಗಿ ಯಾರಾದ್ರೂ ಸಹಾಯ ಬೇಡಬೇಕು ಬೇಡಿದಾಗಲೂ ನಿನ್ನ ಪ್ರಾರಬ್ಧಾನೆ ಬರಹ ಅಂತ ನಾವು ಭಾವಿಕತೆ ಹೇಳಲಿಲ್ಲ ಬಿದ್ದವನನ್ನು ನೋಡಿ ಹಾ ಬಿದ್ದಿದ್ಯಾ ಇದು ನಿನ್ನ ಪ್ರಾರಬ್ಧ ನಾನು ತಪ್ಪಿಸಿದ್ರೆ ನೀನು ಇನ್ನೊಂದು ಬಾಯಿಗೆ ಬೀಳ್ಬೇಕಾಗುತ್ತೆ ಮಗ ಬಿದ್ದೇ ಇರು ಬೈ ಬೈ ಅಂತ ಹೋಗುವವರೇ ಹೆಚ್ಚು ಜನ ಇನ್ನು ಸುಧಾರಕರು ಅನ್ನುವರು ಓ ಇಲ್ಲಿ ಬೀಳುವ ಚಾನ್ಸ್ ಜಾಸ್ತಿ ಇರ್ತದೆ ಇನ್ನು ಮುಂದಿನವರು ಬೀಳ್ಬಾರ್ದು ಅದಕ್ಕೆ ದೊಡ್ಡ ರೀತಿ ಆಂದೋಲನ ಮಾಡಬೇಕು ಸಂಘ ಸಂಸ್ಥೆ ಒಟ್ಟಾಗಬೇಕು ಮಂತ್ರಿ ಮಾಡೋದ್ರ ಬರಬೇಕು ಫೋಟೋ ಕ್ಲಿಕ್ಕಿಸ್ಕೊಂಡು ಹೋಗ್ತಾನೆ ಟಿವಿಯಲ್ಲಿ ಆಗ್ತಾನೆ ಪ್ರಚಾರ ಬಯಸ್ತಾನೆ ಈ ಕೆಲಸ ಆಗುದಿಲ್ಲ ಇಲ್ಲಿ ಬಿದ್ದವನಿಗೆ ಆರೇಳು ದಿವಸ ಆಗುವ ಸಲ ಸತ್ತಿರ್ತಾನೆ ಇವನ ಆಂದೋಲನ ಮುಗಿವೆ ಇದೆಲ್ಲ ನಮ್ಮ ಕತೆಗಳು ಸಮಾಜದ ಕತೆ ಹೀಗೆ ಧೋರಣೆಗಳು ಓಡುವುದೇ ಹೀಗೆ ತಲೆಯೇ ಹಾಗೆ ಅಂತವರು ಅದ್ರಿಂದ ಸುರತ್ತುಗಳನ್ನು ಹುಡುಕುವುದು ಭಾರಿ ಕಷ್ಟ ಸಮಾನ ಹೃದಯವಂತಿಕೆಯವರು ನನ್ನ ಹಾಗೆ ಮತ್ತೊಬ್ಬನಿಗೂ ಸಹ ಬದುಕುವ ಯೋಗ್ಯತೆ ಸಮಸ್ಯೆ ಇಲ್ಲದ ಒಂದು ನೆಮ್ಮದಿ ಅದರ ಬಗ್ಗೆ ತಾನು ಏನಾದರೂ ಸಹಾಯ ಮಾಡಲಿಕ್ಕೆ ಬರುತ್ತಾದ್ರೆ ತಾನಾಗಿಯೇ ಮುಂದುವರಿದು ಅದರಿಂದ ಕೃಷ್ಣನಲ್ಲಿ ಹೇಳ್ತಾನೆ ನೀನು ಒಳ್ಳೆಯ ಅಭಿಪ್ರಾಯದಿಂದ ಒಳ್ಳೆಯ ಅಭಿಪ್ರಾಯ ಅಂತ ಅರ್ಥ ಸುಹೃತ್ ಅಂದ್ರೆ ಒಳ್ಳೆಯ ಅಭಿಪ್ರಾಯದಿಂದ ನನ್ನ ಮೇಲೆ ನಿನ್ನ ಮಾತಾಡಿದೆ ಇದರಲ್ಲಿ ಯಾವುದೇ ರೀತಿಯಾದ ಮೋಸ ವಂಚನೆ ಸ್ವಾರ್ಥ ಇಲ್ಲ ಪರಾರ್ಥ ಇತ್ತು ಲಾಭ ಇಲ್ಲದ ಕೆಲಸ ಇತ್ತು ಈಗ ಒಂದು ಕರ್ಣ ನಮ್ಮ ಪಾಳಯಕ್ಕೆ ಬಂದಾಗ ಯುದ್ಧದಲ್ಲಿ ಜಯಾಭಜೆಯಲ್ಲಿ ಭಾರಿ ದೊಡ್ಡ ಏನು ಲಾಭ ಆಗುವುದಿಲ್ಲ ನಮ್ಮಲ್ಲಿ ಇನ್ನೂ ಜೋರಿನ ಜನ ಇದ್ದಾರೆ ಅರ್ಜುನ ತಯಾರಾಗಿ ಬಂದದ್ದೇ ಕರ್ಣ ನನ್ನ ಮುಗಿಸಲಿಕ್ಕೆ ಮತ್ತೆ ಅದು ಒಂದು ಮುಗಿಸಲಾರದ ತುತ್ತು ಅಲ್ಲಿ ಸಿಕ್ಕಿದೆ ಒಂದು ಪ್ರಶ್ನೆಯೇ ಅಲ್ಲ ಹಾಗಾಗಿ ನೀನು ಸಮಾನವಾದ ಹೃದಯ ಉಳ್ಳವನಾದ್ರಿಂದ ನನ್ನ ಮೇಲೆ ತುಂಬ ಪ್ರೀತಿಯಿಂದ ಹೇಳಿದೆ ಎರಡನೇ ಶಬ್ದ ಪ್ರಣಯಾಚ್ಚ ಅಂತ ಪ್ರಣಯ ಅಂದ್ರೆ ಪ್ರೀತಿ ಅಂತ ಒಂದು ಅರ್ಥ ಇದೆ ಅದಕ್ಕೂ ಮುಖ್ಯ ಅರ್ಥ ಪ್ರಣಯ ಅಂತ ನನ್ನನ್ನು ಪ್ರಕೃಷ್ಟವಾದ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ನೀನು ತಯಾರಾದಿ ಇದು ಅವನು ಮುಂದಿನ ಮಾತುಗಳಲ್ಲಿ ತೆರೆದುಕೊಳ್ಳುವ ಅಭಿಪ್ರಾಯಗಳು ನನ್ನನ್ನು ಉತ್ತಮ ದಾರಿ ಯಾವುದು ಅಂತ ಆಯ್ಕೆ ಹೇಳಲಿಕ್ಕೆ ಬಂದವನೇ ನೀನು ಎಲ್ಲರನ್ನೂ ಕರ್ಕೊಂಡು ಹೋಗುವವನಿ ಮೈ ನೀತಿ ಬಲಂ ಭೀಮೆ ಅಂತ ಹೇಳಲಿಲ್ವೇನು ಜಯ ಪಾರ್ಥೆ ಅಂತ ಹತ್ರ ಹೇಳುವಾಗ ಗೆದ್ದದ್ದು ಯಾರು ಕೇಳಿದರೆ ಅರ್ಜುನ ಅಂತ ಹೇಳುವ ಕೊಂದದ್ದು ಯಾರು ಕೇಳಿದರೆ ಭೀಮಸೇನಿಂದ ಕೊಲಿಸುವ ಮತ್ತೆ ನಾನೇ ಯಾಕೆಂದ್ರೆ ಅವರನ್ನು ಕರ್ಕೊಂಡು ಹೋಗಲಿ ನಾನಿರ್ತೇನೆ ಅಂತ ಹಾಗೆ ಜರಾಸಂದನಲ್ಲಿ ಮಾಗಥಂ ಸಾಧಯಿಷ್ಯ ಮಾ ಇಷ್ಟಿಂತ್ರ ಯುವಾಗ್ನಯ ಅಂತ ಹೇಳಿದ್ದ ಮೂರು ಅಗ್ನಿ ಸೇರಿ ಒಂದು ಯಜ್ಞ ಆಗೋದಿಲ್ಲ ಹಾಗೆ ನಾವು ಮೂರು ಜನ ಸೇರಿ ಒಂದು ಯಜ್ಞ ಮಾಡ್ತೇವೆ ಅಂದಿದ್ದು ಬಹಳ ಚೆನ್ನಾಗಿ ಕೃಷ್ಣ ಅದು ನನ್ನಲ್ಲಿ ನೀತಿವಂತಿಕೆ ಇದೆ ನಯನನ್ನದು ಕರ್ಕೊಂಡು ಹೋಗುವುದು ನಾನು ಯಾವ ಬಾಗಿಲಲ್ಲಿ ಹೋಗಬೇಕು ಹೇಗೆ ಹಾರಬೇಕು ಎಲ್ಲಿ ಯಾರನ್ನು ದೂಡ್ಲಿಕ್ಕಿದೆ ಎಲ್ಲ ಗೊತ್ತು ನನಗೆ ಅಂದಾನೆ ಕೃಷ್ಣ ಅದನ್ನ ನಯವಂತಿಕೆ ನನ್ನ ಅದಿಂದ ಪ್ರಣಯ ಚಾತ ಕೇಶವ ಅಂತ ನೀನು ಒಳ್ಳೆಯ ನನ್ನನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡೋಗ್ಬೇಕೆನ್ನುವ ಅಭಿಪ್ರಾಯದಿಂದ ಮಾತಾಡಿದ್ದು ನನಗೆ ಗೊತ್ತಿದೆ ವಿಶ್ವಾಸದಿಂದ ಇದರಿಂದ ಯಾವುದೇ ರೀತಿಯಾದ ರಾಜಕೀಯ ಮಾಡಿದೆ ಮೋಸ ಮಾಡಿದೆ ಕೊನೆಯ ಕಾಲ ಇದೆಲ್ಲ ತಾಳೆ ಮಧ್ಯೆಯಲ್ಲಿ ಕೇಳುವ ಕೊನೆಯ ಕಾಲದಲ್ಲಿ ಸತ್ಯವನ್ನು ಹೊರಗೆ ತಂದು ನನ್ನನ್ನು ಸಂಕಟದಲ್ಲಿ ಸಿಕ್ಕಿಸಿ ಸಂತೋಷ ಪಡ್ತಾ ಇದೆಯಾ ಕೃಷ್ಣ ಕೇಳೋ ಇದ್ದಾರೆ ಹ್ಮ್ ಕರ್ಣ ಇಂಥವನೇ ಅಲ್ಲ ಕೃಷ್ಣ ಎದುರು ನಿಂತ ಕರ್ಣ ರಥದಲ್ಲಿ ಕೂತವ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ತುಂಬಾ ಪ್ರೀತಿಯಿಂದ ಕರ್ಕೊಂಡು ಬಂದೆ ಕೃಷ್ಣ ತುಂಬಾ ಒಳ್ಳೆಯ ಅಭಿಪ್ರಾಯದಲ್ಲಿ ಮಾತಾಡಿಸಿದೆ ಸಖೇನ ಅಂತಾನೆ ನನ್ನ ಗೆಳೆಯನಾಗಿ ಹೇಳಿದೆ ಇದು ಗುರುತಿಸಿಕೊಂಡತ್ತು ನಾನು ಗೆಳೆಯ ಅಂತ ಅಭಿಪ್ರಾಯ ಬಂದ ನನಗೆ ನೀನು ಮಾಡಿಕೊಂಡೆ ಇದು ಇಬ್ಬರಲ್ಲಿ ಇರತಕ್ಕಂಥ ಮೈತ್ರಿ ಕರ್ಣನಲ್ಲಿ ಎಷ್ಟು ಪ್ರೀತಿ ಅಥವಾ ಕರ್ಣನೇ ಕೃಷ್ಣನಲ್ಲಿ ಎಷ್ಟು ಅನುರಾಗ ಇತ್ತು ಎಂದು ತೋರಿಸಲಿಕ್ಕೆ ಸಖ್ಯೇನ ಮತ್ತೆ ಕೊನೆಗೊಂದು ಹೇಳುತ್ತಾನೆ ಅಂದ್ರೆ ಗೆಳೆಯ ಗೆಳೆಯನನ್ನು ಎಂತಹ ವಿಷಮ ವಿಷಮ ಸ್ಥಿತಿಯಲ್ಲಿಯೂ ಮಾತಾಡಿಸಬಹುದು ಅಂತ ಕ್ರಮ ಒಬ್ಬ ಗೆಳೆಯ ಬಂದು ಹೇಗಿದ್ದೀಯಾ ಏನಾಯ್ತಯ್ಯ ಕೇಳುವಾಗ ಗೊತ್ತಿಲ್ಲ ನಿನಗೆ ತಂದೆ ಸತ್ತೋದಾಗ ಓಡಿ ಬರ್ತಾನೆ ಮತ್ತೆ ಗೆಳೆಯಂತೆ ಬಯಲಿಕ್ಕಿಲ್ಲ ಎಂಥ ದುಃಖದ ಪರಿಸ್ಥಿತಿಯಲ್ಲಿ ಮಾತಾಡಿಸುವವ ಸಲುಗೆಯಲ್ಲಿ ವರ್ತಿಸುವವ ತಮಾಷೆಯುವ ಅವನೇ ಗೆಳೆಯ ಗೆಳೆಯರಿಗೆ ಅಷ್ಟು ಬೇಕಾದಂತಹ ಪ್ರವರ್ತಿಸುವ ಅಧಿಕಾರ ಇದೆ ಪ್ರವರ್ಗನೆ ಇದೆ ಆದ್ರಿಂದ ಕೃಷ್ಣ ಈಗ ನನ್ನನ್ನು ವಿಷಮ ಪರಿಸ್ಥಿತಿಯಲ್ಲಿ ಎಬ್ಬಿಸಿದೆ ಹೇಳಿದೆ ಏರಿಲ್ಲ ಗೆಳೆಯ ಅಂದ್ರೆ ಹಾಗೆ ಕೆಳತಾನ ಅಂದ್ರೆ ಅದಕ್ಕೆ ಹೆಸರು ಆದ್ದರಿಂದ ಆ ರೀತಿಯಲ್ಲಿ ನನ್ನನ್ನು ಹೇಳಿದೆ ಅಂದ್ರೆ ತುಂಬಾ ಖುಷಿಯಾಗಿದೆ ಎಲ್ಲಿಯೋ ದೂರದಲ್ಲಿ ನಿಂತು ಆದೇಶ ಮಾಡುವಂತೆ ಒಂದು ಗೊತ್ತುಂಡ ನಿನಗೆ ಸುದ್ದಿ ಹೇಳಿಕೊಂಡು ಎಲ್ಲಿಯೋ ದೊಪ್ಪನಿಗೆ ಎಳಗಾಕುವಂತೆ ಮಾಡಲಿಲ್ಲ ಕೃಷ್ಣ ನೇರ ನೇರ ವ್ಯವಹಾರ ಮತ್ತೆ ಕೊನೆಗೊಂದು ಅವನ ಆಯ್ಕೆ ಮಾಡಿಕೊಂಡ ವಿಧಾನ ಬಹಳ ಚೆನ್ನಾಗಿದೆ ಶ್ರೇಯಸ್ಕಾಮತೆಯೇ ಇವತ್ತು ನನಗೆ ಶ್ರೇಯಸ್ಸು ಯಾವುದು ಅಂತ ಹೇಳಿಕೊಟ್ಟೆ ನನ್ನ ಶ್ರೇಯಸ್ಸಿನ ಬಯಕೆ ನಿನಗಿದೆ ಎನ್ನುವುದು ನನಗೆ ಅರ್ಥ ಇದು ಮುಖ್ಯ ಅದ್ಭುತವಾದಂತಹ ವ್ಯವಸ್ಥೆ ಬೇಕಾದಷ್ಟು ಮಿತ್ರ ಇರ್ಬೋದು ಪ್ರೀತಿ ಇರ್ಬೋದು ಹತ್ತಿರದವರಿರ್ಬೋದು ಬಂಧುಗಳಿರ್ಬೋದು ಯಾವುದೋ ಒಂದು ವೈದ್ಯರ ಹತ್ರ ತನ್ನ ಚಿಕಿತ್ಸೆಗೆ ಅವನು ತೆರೆದುಕೊಂಡಾಗೆ ಅವನೊಬ್ಬ ಹೇಳಿ ಅಲ್ಲಿ ಹೀಗಿದೆ ಹೆಚ್ಚು ಕಡಿಮೆ ಆಗ್ತದೆ ಅಂದಾಗ ಅರ್ಥ ಮಾಡಿಕೊಂಡು ಅಲ್ಲಿಂದ ಹೊರಗೆ ಬರ್ತಾನಲ್ಲ ಅದು ಯಾಕೆ ಹೇಳಿದ್ದು ಅಂದ್ರೆ ಅವನ ಶ್ರೇಯಸ್ಸಿ ಇಷ್ಟು ಮುಖಗಳಿರ್ತ ಮತ್ತೆ ಯಾಕೆ ಹೇಳಿದ್ರಿ ಮತ್ತೆ ಯಾಕೆ ಸಿಕ್ಕಿಸಿದ್ರಿ ಪ್ರಶ್ನೆ ಅಲ್ಲ ವ್ಯಕ್ತಿಯೊಬ್ಬನ ಪ್ರೇಯಸ್ಸು ಬೇರೆ ಶ್ರೇಯಸ್ಸು ಬೇರೆ ಇದೆರಡು ದಾರಿಗಳು ಎಳಿತವೆ ಅಂತ ಹೇಳಿಯೇ ನಾವು ನೋಡಿದ್ದೇವೆ ನಚ್ಚಿಗೆ ತನ ಕಥೆಯಲ್ಲಿ ಬರ್ತದದು ಎರಡು ದಾರಿಗಳಲ್ಲಿ ಮನುಷ್ಯ ಸಿಕ್ಕಿಬೀಳತಾನೆ ಪ್ರೇಯಸ್ಸಿನ ದಾರಿ ಗುಂಟಕ್ಕೆ ಇರ್ತಾನೆ ಅದು ಶ್ರೇಯಸ್ಸಾಗುತ್ತೆ ಅಂತ ಖಾತ್ರಿ ನೋಡಿ ಕರ್ಣನಿಗೆ ಅದೇ ಆಯ್ಕೆಗೆ ನಿನಗೆ ಪ್ರೇಯಸ್ಸಾದದ್ದು ದುರ್ಯೋಧನ ಜೊತೆಯಲ್ಲಿ ಹೋರಾಡುವುದು ನಿನಗೆ ಶ್ರೇಯಸ್ಸಾಗುವುದು ಪಾಂಡವರ ಜೊತೆಯಲ್ಲಿ ನೀನು ಬರುವುದು ಇದು ಕರ್ಣನಿಗೆ ಅರ್ಥ ಆಯಿತು ನನ್ನ ಶ್ರೇಯಸ್ಸಿಗಾಗಿ ಕೃಷ್ಣ ಕರಿತಾನೆ ನನ್ನ ಪ್ರೇಯಸ್ಸು ಬೇರೆ ಇದೆ ಅಂತ ನಿನಗೆ ಪ್ರಿಯವಾದ ಸಂಗತಿ ದುರ್ಯೋಧನ ಜತೆಯಲ್ಲಿ ಬದುಕುವುದು ಆದ್ರೆ ನಿನಗೆ ಅಪ್ರಿಯವಾದ ಸಂಗತಿ ಪಾಂಡವರ ಜೊತೆಯಲ್ಲಿ ಬರುತ್ತೆ ಆದ್ರೆ ನಿನಗೆ ಶ್ರೇಯಸ್ಕರವಾದದ್ದು ಪಾಂಡವರ ಜೊತೆಯಲ್ಲಿ ಬರುದು ನಿನಗೆ ಅಶ್ರೇಯಸ್ಕರವಾದದ್ದು ಕೌರರ ಜೊತೆಗೆ ಓಡುವುದು ಯಾವುದು ಆಯ್ಕೆ ನಮ್ಮೆಲ್ಲ ಸೋಲುವಂಥದ್ದು ಇಲ್ಲಿಯೇ ನಾವು ನಮಗೆ ಇವತ್ತಿವತ್ತಿನ ಪ್ರಿಯತೆ ಮಾತ್ರ ಸಾಕು ನಾಳಿನ ನಾಳಿನ ಭವಿಷ್ಯದ ಶ್ರೇಯಸ್ಸಿನ ಬಗ್ಗೆ ನಮಗೆ ಎಚ್ಚರ ಆಗುವುದಿಲ್ಲ ಅದು ನಮ್ದು ನಾಳೆಂದ ತಕ್ಷಣ ಬರುವ ಜನ್ಮವೇ ಅದು ಖಾತ್ರಿ ಇಲ್ಲ ಮತ್ತೆ ಲೋಕಾಂತರವೇ ಹೀಗೆಲ್ಲ ಮಾಡಿ ಯಾಕೆಂದ್ರೆ ಖಾತ್ರಿ ನಮಗೇ ಇಲ್ಲ ಯಾಕೆ ಬರೋ ಜನ್ಮದಲ್ಲಿ ನಾವು ಎಲ್ಲಿ ಮನುಷ್ಯರಾಗ್ತೇವೆ ಕೀಟೋವಾ ಪತಂಗೋವಾ ಅಂತ ಹೇಳಿಕೊಂಡು ವರಾಹೋವಾ ಅಂತ ವ್ಯಾಘ್ರೋವಾ ಅಂತ ಏನಾಗ್ತೇವೋ ಯಾಕೆ ಅಷ್ಟೆಲ್ಲ ಮಾಡಿಕೊಂಡಾಗಿದೆ ನಾವು ನಮಗೆ ಖ್ಯಾತರಿ ಇರುತ್ತೆ ಸರಿಯಾಗಿ ಮನುಷ್ಯರಾಗಿ ಬರುವುದು ಕಷ್ಟ ಅಂತ ಹಾಗಾಗಿ ನಾವು ಹೆದರುದು ಈ ಜನ್ಮದಲ್ಲಿ ಏನಾದರೂ ಇದ್ದದ್ದು ಮಾಡಿ ಮಾರೇರೆ ಹೇಗೂ ಮುಂದಿನ ಜನ್ಮದಲ್ಲಿ ಸುಖ ಇಲ್ಲ ಗ್ಯಾರಂಟಿ ಆದ್ರೆ ಈಗಲೇ ಒಂದು ಪ್ರಿಯಸ್ಸು ಪ್ರೇಯಸ್ಸು ನಡೆದು ಬಿಟ್ರೆ ಆಗಲಿ ಎದುರು ಹೇಳ್ತಾನೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಇನ್ನೂ ಅಳಿಸಿಕೊಳ್ಳಲಿಕ್ಕೆ ಬರುತ್ತೆ ಅಂತ ಹಾಗೊಂದೊಮ್ಮೆ ಆಗಿದ್ದರೂ ಇನ್ನೂ ಅದನ್ನು ಅಳಿಸ್ಲಿಕ್ಕೆ ಆಗ್ತದೆ ಆಗೋದಿಲ್ಲ ಅಲ್ಲ ಈಗಲೇ ಮುಕ್ಕಾಲು ಬಾವಿಯಲ್ಲಿ ಬಿದ್ದಾಗಿದೆ ಇನ್ಯಾಕಯ್ಯ ಬಬ್ಬೆ ಹೊಡೆಯುವುದು ಕೈ ಹಿಡಿಯುವುದು ಕೈ ಮೇಲೆ ಮಾಡೋದು ಕೇಳಬೇಡಿ ಮತ್ತು ಇರಬಹುದು ಏನೋ ಬರುವ ಆಸೆ ಕೂಗುದನ್ನು ನಿಲ್ಲಿಸುವ ನಿಲ್ಲಿಸಬೇಡಿ ಕೊನೆ ಗಳಿಗೆವರೆಗೂ ಆಗುವ ಪೂರ ಬಿದ್ದಂದ್ರೆ ಎಳ್ಳಿಕ್ಕೆ ಆಗುವುದಿಲ್ಲ ಅಂದ್ರೆ ಮತ್ತೆ ಅವನು ಹೇಳಿದ್ದಲ್ಲ ಬೀಳುವ ಕೊನೆಯ ಹೊತ್ತಿನಲ್ಲಿಯೂ ಬಲ ಇಲ್ಲ ಅಂತಾದ್ರೂ ಬೀಳುವ ಬೀಳಿಸುವವನ ಕಾಲಾದ್ರೂ ಗಟ್ಟಿಡ್ಕೊಳ್ಬೇಕು ಯಾಕೆಂದ್ರೆ ಅವನು ಆದ್ರೂ ಬೀಳಲಿ ಅಂತ ಮೇಲೆ ಬರ್ಲಿಕ್ಕಿಲ್ಲ ಇದ್ರೆ ಅವನ ಆದ್ರೂ ಬೀಳುವಂತಾದ್ರೂ ಆಗಲಿ ಹಾಗೆ ಪ್ರಯತ್ನ ಎನ್ನುವುದು ಕೊನೆಗಳಿಗೆವರೆಗೆ ಸಾಧುತನದಲ್ಲಿ ನಡೆಯಲಿ ಅಂತ ಅನ್ನ ಶ್ರೇಯಸ್ಸಿನ ದಾರಿಗೆ ನನ್ನನ್ನು ಎಳ್ಕೊಂಡಿ ಎಂದದು ಇದು ಕರ್ಣ ತೆರೆದುಕೊಂಡ ಬಹಳ ಚೆನ್ನಾಗಿ ಕರ್ಣ ಎಲ್ಲಿಯೂ ಕೃಷ್ಣನನ್ನು ಆಕ್ಷೇಪಿಸಲಿಲ್ಲ ನೀನು ಗೆಳೆಯನಾಗಿ ಈಗ ನನಗೆ ಶತ್ರು ಭಾವವನ್ನು ಉಲ್ಲೋಕೆ ಮಾಡಿದಿ ಅಂತ ಹೇಳುವುದಿಲ್ಲ ನನಗೆ ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದು ನನ್ನನ್ನು ಕೆಡಿಸಿಬಿಟ್ಟೆ ತಲೆ ಹಾಳು ಮಾಡಿದೆ ಹೇಳುವುದಿಲ್ಲ ಒಳ್ಳೆಯದೆ ನನ್ನನ್ನು ಹಾಳು ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೇಳ್ತಾ ಇದ್ದೆ ಹೇಳುವುದಿಲ್ಲ ಇದಕ್ಕೆಲ್ಲ ವಿರುದ್ಧವಾದ ಮಾತು ಕರ್ಣನ ಬಾಯಿಂದ ಇಲ್ಲಿ ಬಂದಿದೆ ಸಾವಿರದೇನ ಪ್ರಣಯಾತ್ ಸಖ್ಯೇನ ಶ್ರೇಯಸ್ಕಾವತಯವತ್ತು ಅಂತ ಬಹಳ ಚೆನ್ನಾಗಿ ಕೃಷ್ಣನನ್ನು ತುಂಬಾ ಕರೆದಿದ್ದಾನೆ ಇಲ್ಲಿ ಕೃಷ್ಣ ಕೇಶವ ಅಂತ ಮಾಧವ ಅಂತ ಜನಾರ್ದನ ಅಂತ ತುಂಬಾ ಹೆಸರುಗಳಿಂದ ಕರ್ಣ ಸಂಬೋಧನೆ ಮಾಡಿದ್ದಾನೆ ಕೃಷ್ಣನನ್ನು ಮಾತಾಡುವಾಗ ಉದ್ದಕ್ಕೆ ಹೇಳಿದ ಸರ್ವಂಚೈವ ಅಭಿಯಾನಾಮಿ ಅನ್ನ ಎಲ್ಲ ಗೊತ್ತುಂಟದ್ದು ಹೇಳಿ ಬಿಟ್ಟಾಯ್ತಾ ಇಲ್ಲ ಚೆನ್ನಾಗಿ ಹೇಳಿದ ಕೃಷ್ಣ ಹೇಳಿದ್ದು ಚೂರು ಇವ ಪೂರ ಹೇಳಿಬಿಡ್ತಾನೆ ಇತಿಹಾಸ ನನಗೆಲ್ಲ ಗೊತ್ತಿದೆ ಪಾಂಡೋ ಪುತ್ರೋಸ್ಮಿ ಧರ್ಮತ ಹೌದು ಧರ್ಮ ಪ್ರಕಾರದಲ್ಲಿ ನನಗೇನು ಹೇಳಬೇಕಾಗಿಲ್ಲ ನಾನು ಪಾಂಡವನೇ ಪಾಂಡವಿನ ಮಗ ಧರ್ಮ ಪ್ರಕಾರ ಹೌದೇ ಹೊತ್ತು ಆದ್ರೇನ್ ಮಾಡ್ಲಿಕ್ಕಾಗತ್ತೆ ಏನು ಇತಿಹಾಸ ನಡೆದಿದೆ ಕನ್ಯಾ ಗರ್ಭಂ ಸಮಾದತ್ತ ಭಾಸ್ಕರಾನ್ ಮಾಂ ಜನಾರ್ದನ ಕುಂತಿ ಕನ್ಯೆಯಾಗಿರುವಾಗ ಸೂರ್ಯನಿಂದ ಮಗನನ್ನು ಪಡೀಲಿಲ್ವಾ ಕೇಳ್ತಾನೆ ಇದು ಹೇಳಲಿಲ್ಲ ಕೃಷ್ಣ ಕೃಷ್ಣನ ಗೆರೆಯಲ್ಲಿ ಇದು ಬರಲಿಲ್ಲ ಅವನು ಸುಮ್ಮನೆ ಹೇಳಿದ್ದ ಕನ್ನೆಯ ಗಂಡ ಯಾರಾಗ್ತಾನೆ ಅವನೇ ನಿಜವಾಗಿ ಅಪ್ಪ ಆಗ್ತಾನೆ ಅಂತ ಯಾರಿಂದ ಏನು ಸುದ್ದಿ ಕೊಟ್ಟಿಲ್ಲ ಇವ ಪೂರ ಉತ್ತರ ಕೊಟ್ರ ಈಗ ಪಾಂಡವಿನ ಮಗ ಅಂತ ಹೇಳಿದ್ರಿಂದ ಕುಂತಿ ಅಡೆದದ್ದು ಎನ್ನುವುದು ಉತ್ತರ ಆಗತ್ತೆ ಹೇಳಲಿಲ್ಲ ಶಬ್ದದಲ್ಲಿ ಹೇಳಲಿಲ್ಲ ಅಂದ್ರೆ ಮಾತೆಯನ್ನು ಮಾತೆಯ ಸ್ಥಾನದಲ್ಲೇ ಕುಳ್ಳಿರಿಸಿ ತನ್ನ ತಂದೆಯ ತಂಗಿಯನ್ನು ತನ್ನ ತಂದೆಯ ಬಂಧುತ್ವದಲ್ಲಿ ನೋಡಿಕೊಂಡು ಕರ್ಣನಿಗೆ ಚೂರು ಹರಟಾಗಬಾರ್ದು ಹೇಳುವಾಗ ಹೀಗೆ ಅವಳು ಅಂತೇಳಿ ಎಷ್ಟೆತ್ತರು ನೋಡಿ ಬಹಳ ಅದ್ಭುತ ಅಂದ್ರೆ ಕರ್ಣ ಇನ್ನೂ ಏನು ಗೊತ್ತಿಲ್ಲ ತೆರೆದುಕೊಳ್ಳಿಕ್ಕೆ ಅವನು ಕುಂತಿಯನ್ನು ಮಾತೆಯಾಗಿ ಒಪ್ತಾನೋ ಕುಂತಿಯನ್ನು ಒಂದು ಹೇಸಿಗೆ ವ್ಯಕ್ತಿಯಾಗಿ ಹೇಳ್ತಾನೋ ಗೊತ್ತಾಗದೇ ಇರತಕ್ಕ ಸಂದರ್ಭದಲ್ಲಿ ಕೃಷ್ಣ ಆದರೆ ಫೇಸ್ ರೇಡಿಂಗ್ ಉಂಟವನಿಗೆ ಮೂರೆ ಹೇಳ್ತಾ ಇರುವಾಗ ಏನಾಗುತ್ತೆ ಅಂತ ನಮಗೆ ಶಬ್ದ ಮಾತ್ರ ಗೊತ್ತಿರುವುದರಿಂದ ಅರ್ಥ ಆಗುವುದಿಲ್ಲ ಅಷ್ಟೇ ಅಂದ ಕೃಷ್ಣ ಬಹಳ ಚೆನ್ನಾಗಿ ಕುಂತಿ ಶಬ್ದವನ್ನೇ ಹೇಳದೆ ಪಾಂಡವಿನ ಮಗ ಅಂತ ಹೇಳತ್ತ ಇದು ಕ್ಷೇತ್ರದ ಕ್ರಮ ಅಂತ ಧರ್ಮದ ಲಕ್ಷಣ ಅಂತ ತಿಳಿಸಿಕೊಟ್ಟ ಅದನ್ನು ಒಪ್ಪಿಕೊಂಡ ಒಪ್ಪಿದೆ ಅಂದ ಗೊತ್ತಿದೆ ಅಂದ ನನಗೆಲ್ಲ ಗೊತ್ತಿದೆ ಅಂದ ಅವನು ಮತ್ತೆ ಮುಂದುವರಿಸಿ ಹೇಳ್ತಾನೆ ಕನ್ಯಾ ಗರ್ಭಂ ಸಮಾಧತ್ತ ಅವಳು ಗರ್ಭವನ್ನು ಪಡೆದ್ಲು ಭಾಸ್ಕರಾತ್ಸ್ ಅಂತ ಸೂರ್ಯನಿಂದ ಅಂತಾನೆ ಯಾರೊಂದಲ್ಲಿ ಹೇಳಲಿಲ್ಲ ಕೃಷ್ಣ ಇಲ್ಲಿ ಯಾರೇನು ಹೇಳಿಬಿಟ್ಟ ಯಾರೇ ಆಗಲಿ ಒಂದು ಹೆಣ್ಣಿಗೆ ಮದುವೆ ಆಗದ ಮುಂಚೆ ಮಗುವನ್ನು ಕೊಟ್ಟರೆ ಅವನು ಮುಂದಿನ ಮದುವೆ ಆಗುವನಿಗೆ ಮಗ ಹಾಕ್ತಾನೆ ಅಂತ ಹೇಳಿದ ಕೃಷ್ಣ ಯಾರು ಹುಟ್ಟಿದ್ದು ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ ನನಗೆ ಅಪ್ಪ ಯಾರು ಗೊತ್ತುಂಡ ನಮ್ಮ ಮಾತ್ರ ಅಲ್ಲ ಅಪ್ಪ ಯಾರು ಗೊತ್ತುಂಡ ಭಾಸ್ಕರ ಅನ್ಮಾಂಜರಾರ್ಧನ ಅಂದ ಆದ್ರೆ ಒಂದು ಶಬ್ದ ಹೆಚ್ಚು ಹೇಳ್ತಾನೆ ಇಲ್ಲಿ ದೊಡ್ಡ ದೊಡ್ಡ ಶಬ್ದ ಹೇಳುತ್ತಾನೆ ಭಾಸ್ಕರ ಶಬ್ದ ಒಂದು ಹಗಲಾಗುವಾಗ ಅಂತ ಒಂದು ಅರ್ಥ ಕೊಡುತ್ತೆ ಅಂದ್ರೆ ಮೇಲೆ ಬಂದಾಗ ಬಿಸಿ ಆಗ್ತಾ ಇರುವಾಗ ಆದ್ರೆ ಅಲ್ಲಿಲ್ಲದ ಒಂದು ಶಬ್ದ ಇಲ್ಲಿ ಹಾಕ್ತಾನೆ ಆದಿತ್ಯ ವಚನಾಚೈವ ಜಾತಂ ಮಾಂಸಾವ ವ್ಯಸರ್ಜಯತು ಇದು ಇಡೀ ಮಹಾಭಾರತವನ್ನು ಎತ್ತಿ ಹಿಡಿಯುವ ಗೆರೆಯಿತು ಇದು ಕರ್ಣ ಇದನ್ನು ಎಲ್ಲಿ ಸಂಪಾದನೆ ಮಾಡಿದ ಗೊತ್ತಿಲ್ಲ ಮಾತ್ರ ಆಕೆ ಗರ್ಭವನ್ನು ಪಡೆದಳು ಮುಂದೇನಾಯಿತು ಕತೆ ಮುಂದೆ ಒಂದು ಕತೆ ಮಿಸ್ ಆದದ್ದನ್ನು ಕರ್ಣ ಹೇಳ್ತಾನೆ ಈಗ ಅವ ಎಲ್ಲಿಂದ ಕಲೆಕ್ಟ್ ಮಾಡಿದ ಗೊತ್ತಿಲ್ಲ ಆದ್ರೆ ಮಹಾಭಾರತದಲ್ಲಿ ಇರುವುದರಿಂದ ವೇದವ್ಯಾಸರಿಗೆ ಸಮ್ಮತವಾದ ಗೆರೆಯಿತು ಅದು ಬಂದದ ಕಾರಣದಿಂದ ಸೂರ್ಯ ಹೇಳಿ ನನ್ನನ್ನು ಬಿಟ್ಟದ್ದು ಅಂತ ಹೇಳಿದೆವ ಆದಿತ್ಯ ವಚನಾಚೈವ ಇದು ಇಡೀ ಮಹಾಭಾರತದಲ್ಲಿ ಒಂದು ದೊಡ್ಡ ನಾನು ಪಕ್ಕನೆ ಹೇಳಿಬಿಟ್ಟೆಂದು ನಿಮಗೆ ಅದರ ಭಾರ ಗೊತ್ತಾಗಲಿಕ್ಕಿಲ್ಲ ಭಾರತದ ಬಹಳ ದೊಡ್ಡದಾದ ಇಡೀ ಕಥೆಯಲ್ಲಿ ಎದ್ದು ಕಾಣುವ ಒಂದು ಭಾರಭೂತವಾದ ವಾಕ್ಯ ಇತ್ತು ಇದನ್ನು ಯಾರು ಉದ್ದ ಉಲ್ಲೇಖ ಮಾಡಿ ಉದ್ಧಾರ ಮಾಡಿ ಅದರ ದೊಡ್ಡ ಸ್ಥಿಗೆ ಏನು ಹೇಳಲಿಲ್ಲ ಇವತ್ತಿನವರೆಗೆ ಇದು ತಲೆ ತಿನ್ನುವ ವಾಕ್ಯ ವಾಸ್ತವವಾಗಿ ವಿಷಯ ಆಗಿತ್ತು ವಿಷಯ ಏನು ಕೇಳಿದ್ರೆ ಅವತ್ತು ನಾನು ವಿಶ್ಲೇಷಣೆ ಮಾಡಿದ್ದೇನೆ ಹಿಂದಿನ ಮಹಾಭಾರತದ ಕುಂತಿ ಮಂತ್ರ ಪಡೆದಾಗ ಕರ್ಣನನ್ನು ಪಡೆದಾಗಿನ ಕತೆ ಕೇಳುವವರಿಗೆ ಇವತ್ತು ಕ್ಯಾಸೆಟ್ ಆದ್ದರಿಂದ ಕೇಳಲಿಕ್ಕೆ ಬರುತ್ತೆ ಹೇಗಿದೆ ಅಂತ ಧೋರಣೆ ಹೇಳಿ ಹೇಳ್ತಾ ಬಂದಿದ್ದೇನೆ ಅಂತ ಅಲ್ಲಿ ಹೇಳಿಕೊಂಡಿದ್ದೇನೆ ಈ ಗೆರೆ ಅಲ್ಲಿ ನಾನು ಅಲ್ಲಿ ವಿಶ್ಲೇಷಣೆ ಮಾಡಿಕೊಂಡಿದ್ದೆ ಕುಂತಿ ಸೂರ್ಯನನ್ನು ಕರೆದು ಕುತೂಹಲದಿಂದ ಹೇಳಿಕೊಂಡ್ಲು ತಪ್ಪಾಗಿದೆ ಅಂತ ಹೋಗು ನಾನು ಮಂತ್ರ ಪಠಣ ಮಾಡಿದ್ದವತ್ತು ಕಿರಣ ನನ್ನ ಮೈ ಮೇಲೆ ಕಿಟಕಿಯಿಂದ ಬಿದ್ದದ್ದು ನಾನು ಕರೆದಿದ್ದೇನೆ ನಿನ್ನನ್ನು ತಪ್ಪಾಗಿದೆ ಸ್ವಾಮಿ ಹೊರಟೋಗ್ಬೇಕು ನಾನು ಇನ್ನು ಮದುವೆ ಆಗಿಲ್ಲ ನಾನು ತಂದೆಗೆ ಸಂಬಂಧಪಟ್ಟವಳು ತಂದೆ ತಾಯಿಗೆ ಸಂಬಂಧಪಟ್ಟಳು ಅವರು ಕೊಟ್ಟವರಿಗೆ ನಾನು ಸಂತೋಷವನ್ನು ಕೊಡಬೇಕು ನನ್ನ ಬಾಲತನ ಬಾಲಿಶತನ ಅದು ಮನ್ನಿಸಬೇಕು ನೀನು ದೇವತೆ ಕೈ ಮುಗಿದಿದ್ದೇನೆ ಹೋಗಬೇಕು ಇಲ್ಲ ಮಂತ್ರ ಕೆಲಸ ಮಾಡಿದ ನಂತರ ಮಾತಾಡ್ಲಿಕ್ಕಿಲ್ಲ ಅಂತ ಮಂತ್ರ ಪ್ರಭಾವದಲ್ಲಿ ಮಂತ್ರಾಧೀನ ದೇವತೆಗಳೆನ ಬಗ್ಗೆ ಕರ್ಣ ಬಹಳ ಮಾತಾಡಿದ್ದ ಇದೇ ಕೆಲಸ ಮಾಡ್ಲಿಕ್ಕೆ ನಾನು ಮಗು ಹೋಗ್ತೇನೆ ಅಂದ ಕೊಟ್ಟೋದ ಇವಳದನ್ನು ಅರಮನೆಯಲ್ಲಿ ಗುಟ್ಟಾಗಿ ಇಟ್ಟುಕೊಂಡು ದಾದಿಯಲ್ಲಿ ಹೇಳಿಕೊಂಡು ಆ ಮಗುವನ್ನು ತೆಲಿವಿಟ್ಟಿದ್ದಾಳೆ ಇದಕ್ಕೆ ಮಗುವನ್ನು ಪಡೆದರೆ ಮುಂದೇನು ಮಾಡ್ಲಿಕ್ಕೆ ಎನ್ನುವುದನ್ನು ಮಗು ಕೊಟ್ಟವನಲ್ಲಿ ಕೇಳಿಕೊಂಡು ಸಮಸ್ಯೆ ಪರಿಹಾರ ಮಾಡಬೇಕ ಬೇಡವಳು ಬೇಡ ಅಂತ ಹೇಳಿದ್ದಾಳೆ ದಮ್ಮಯ್ಯ ಹಾಕಿದ್ದಾಳೆ ಆದ್ರೂ ಆಗಲೇಬೇಕಾದ ಸಂಗತಿ ಇಂತ ಒಬ್ಬ ದೇವತೆಯಾಗಿ ತನ್ನ ಪ್ರಭಾವದಿಂದ ಮತ್ತು ಹೇಳ್ತಾನೆ ಅವನು ಮತ್ತು ನಾನು ಇನ್ನಷ್ಟು ಬಿಸಿಯಾದೇನು ಅಂತಾನೆ ಬೇಡ ಬಿಸಿಯಾಗೋದು ಬೇಡ ಅಂತ ಹೇಳಿ ನನ್ನ ತಪ್ಪಿಗಾಗಿ ನಾನು ಬಲಿಯಾಗ್ತೇನೆ ಹೊರತು ನೀನೇಕೆ ಅಂತ ಬಿಟ್ಟು ಕೊಡ್ತಾಳೆ ಗುಂಪು ಬಳಿಕ ಇನ್ನೇನು ಮಾಡ್ಲಿ ಅಂತ ಅಲ್ಲೇ ಇದ್ದ ಸೂರ್ಯ ನನ್ನ ಕೇಳ್ಬೇಕಲ್ಲ ನಾಳೆ ಆದ್ರೂ ಕೇಳಲಿಕ್ಕೆ ಉಂಟಲ್ಲ ಇನ್ನೇಗೆ ಹೇಗಿರಲಿ ಇದನ್ನು ಅಂತ ಹಾಗಾಗಿ ಕೇಳಿದ್ದರ ಮಾತಿರುವುದಿಲ್ಲ ಸೂರ್ಯ ಹೇಳಿದ್ದಾನೆ ತೇಲಿ ಬಿಡು ಅಂತ ಆದಿತ್ಯ ವಸನಾಚವ ಜಾತ ಮಾಂಸ ವ್ಯಸರ್ಜ ಇದೆ ಅಂತ ಬಿಟ್ಟುಕೊಡು ಬಿಡು ಅನ್ನುವುದು ಸೂರ್ಯನ ಆಗಿತ್ತು ಅದನ್ನು ಇಲ್ಲಿ ಕುಂತಿಗೆ ಒಂದು ದೇವತೆಯ ಅನುಗ್ರಹ ಇದೆ ಏನು ಮಾಡಬೇಕೆನ್ನುವುದಕ್ಕೆ ಮುಂದೆ ಏನು ಎನ್ನುವುದರ ಬಗ್ಗೆ ವ್ಯವಸ್ಥೆ ಇದೆ ಬಹಳ ಅದ್ಭುತವಾದಂತಹ ಒಂದು ರೋಚಕವಾದ ಕಥೆ ಇದು ಸುಗ್ರೀವನಾಗಿ ಸೂರ್ಯ ರಾಮನ ಹತ್ತಿರ ಕೂತು ಅವನ ಅಣ್ಣನನ್ನು ವಾಲಿಯನ್ನು ತಪ್ಪು ಮಾಡಿದ್ದಾನೆ ವಾಲಿ ವಾಲಿಯನ್ನು ಕೊಲ್ಲಿಸಿದ ಆದ್ರಿಂದ ಪುರಾಸ ವಾಲಿ ಮಾರಣ ಪ್ರಭೂತ ದೋಷ ಕಾರಣ ಶಾಸ್ತ್ರವರ್ಮ ನಾಮಿನ ಅವರತಃ ಅಜನಿ ಅಂತಾರೆ ಕರ್ಣ ಹುಟ್ಟಿದ್ದು ಹಿಂದೆ ವಾಲಿಯನ್ನು ಕೊಂದ ಪಾಪದಿಂದಾಗಿ ಅದೇ ಸೂರ್ಯ ಕರ್ಣನಾಗಿ ಇಲ್ಲಿ ಶಾಸ್ತ್ರವರ್ಮ ಎನ್ನುವ ಒಬ್ಬ ಅಸುರನ ಸಮಾವೇಶದೊಂದಿಗೆ ಹುಟ್ಟಿದ್ದಾನೆ ಅಂತ ಆದ್ರಿಂದ ಇಲ್ಲಿ ಹುಟ್ಟುವಾಗ ಅವನೇ ಸುಗ್ರೀವನಾಗಿದ್ದ ನಾನೇ ಕರ್ಣನಾಗಿಲ್ಲಿ ಬಂದು ಪಾಂಡವರ ವಿರೋಧಿಯಾಗಿ ಅರ್ಜುನ ವಿರೋಧಿಯಾಗಿ ವಾಲಿಯ ವಿರೋಧಿಯಾದ ಪಕ್ಷದಲ್ಲಿ ನಾನು ಬರಲೇಬೇಕಾಗತ್ತೆ ವಾಲಿ ಮನೆಯಲ್ಲೇ ಹುಟ್ಟಿದ್ದಾನೆ ಇವ ಈಗ ಅರ್ಜುನನ ಮನೆಯಲ್ಲೇ ಹುಟ್ಟಿದ್ದಾನೆ ಆಗುವುದೇ ಇಲ್ಲ ಹಾಗಾಗಿ ಆದಿತ್ಯ ವಚನಾಚ್ಚೈವ ಅಂತ ಇದು ಆದಿತ್ಯ ಶಬ್ದದಿಂದ ಬಂದ ಅಭಿಪ್ರಾಯಗಳು ಕೇವಲ ಆದಿತ್ಯ ಮಗನಾಗಿ ಮಾತ್ರ ಅಲ್ಲವನು ಯಾಕೆಂದ್ರೆ ಆದಿತ್ಯ ಮಗ ವಾಮನನು ಹೌದು ವಿಷ್ಣುವೂ ಹೌದು ತ್ರಿವಿಕ್ರಮನೂ ಹೌದು ಆದ್ರಿಂದ ಭಗವಂತನ ಮಾತು ಇಲ್ಲಿ ಸೇರ್ತದೆ ಸೂರ್ಯನೊಳಗೆ ಇದು ರಾಮಾವತಾರದ ವ್ಯವಸ್ಥೆ ಕೃಷ್ಣಾವತಾರದ ವ್ಯವಸ್ಥೆ ವಾಮನನೇ ಕೃಷ್ಣ ಇಲ್ಲ ಮುಖಗಳು ಇದು ಯಾಕೆ ಅದಿತಿಯ ಮಗ ವಾಮನನೇನು ದೇವರು ಹೇಳಲಿಕ್ಕೆ ಅಂತ ಹೇಳಿದ್ರೆ ಅದಿತಿಯಲ್ಲಿ ವಿವಸ್ವಾನ್ ಅರಿಯಮ ವಿವಸ್ವಾನ್ ಅಂದ್ರೆ ಸೂರ್ಯ ಇವ ಆದಿತ್ಯ ಅಂತ ಕರೀತು ಆದಿತ್ಯ ಅಂದ್ರೆ ಅದಿತಿ ಮಗ ಅಂತ ಅಷ್ಟೇ ಅದಿತಿ ಮಕ್ಕಳು ಹನ್ನೆರಡು ಜನ ಇದ್ದಾರೆ ವಿವಸ್ವಾನ್ ಅರಿಯಮ ಭೂಷಾ ತ್ವಷ್ಟ ಸವಿತಾ ಭಗ ಧಾತ ವಿಧಾತ ವರುಣ ಅವನು ಇದ್ದಾನೆ ಮಿತ್ರ ಮತ್ತೆ ಶಕ್ರ ಶಕ್ರ ಅಂದ್ರೆ ಇಂದ್ರ ಮತ್ತೆ ಉರುಕ್ರಮ ಉರುಕ್ರಮ ಅಂದ್ರೆ ತ್ರಿವಿಕ್ರಮ ಅದನ್ನ ಇಂದ್ರನು ತ್ರಿವಿಕ್ರಮನು ವರುಣನು ಇವರೆಲ್ಲ ಸೇರ್ತಾರೆ ಆದಿತ್ಯ ಮಕ್ಕಳಾಗಿ ಅದು ಕೃಷ್ಣ ನಾಲ್ಕು ಕೈಯಲ್ಲಿ ಹುಟ್ಟುವಾಗ ದೇವಕಿಯಲ್ಲಿ ಹೇಳುತ್ತಾನೆ ಹೊಸುದೇವರಲ್ಲಿ ಹೇಳುತ್ತಾನೆ ನಾನು ಹಿಂದೆ ನಿಮಗೆ ಬಂದಿದ್ದೇನೆ ಅದಕ್ಕೋಸ್ಕರ ನೆನಪಿಸ್ಲಿಕ್ಕೆ ಹೀಗೆ ಬಂದಿದ್ದೇನೆ ಅಂತ ಹಿಂದೆ ನೀವು ಅದಿತಿ ಕಶ್ಯಪರು ಆಗ ವಾಮನನಾಗಿ ನಾನು ಹುಟ್ಟಿದ್ದೇನೆ ಅಂತಾನೆ ಅದ್ರದ್ದು ವಾಮನನೇ ಕೃಷ್ಣ ವ್ಯವಸ್ಥೆ ಆಗಿ ಹತ್ತವದಾರ ಲೆಕ್ಕ ಮಾಡಿ ವಾಮನ ಕೃಷ್ಣ ಅಂತ ನೀವು ಎರಡೆರಡು ಬೇರೆ ಮಾಡಿ ಅಂದರೆ ಬಂದದ್ದು ಹೇಳಿ ಆದ್ದರಿಂದ ಇವನು ವಾಮನನಾಗಿದ್ದರಿಂದ ಆದಿತ್ಯ ಶಬ್ದ ವಾಮನನನ್ನು ಸ್ಪಷ್ಟ ಹೇಳಿದೆ ಕೃಷ್ಣನನ್ನು ಹೇಳಿದೆ ಈಗ ಅದಕ್ಕೋಸ್ಕರ ತಿಳಿಸಿದ್ದು ಆದಿತ್ಯ ವಚನಾಚೈವ ಅಂತಾನೆ ವಾಮನನು ನನಗೆ ಅವನು ಅಣ್ಣನೋ ತಮ್ಮನೋ ಏನೇ ಆಗಲಿ ಆದಿತ್ಯ ಮಗನಾಗಿ ಬರುವಾಗ ಅಂತೂ ಆದಿತ್ಯ ಶಬ್ದ ವಾಮನನ್ನು ಹೇಳ್ತದೆ ಆದಿತ್ಯ ಶಬ್ದ ವಿವಸ್ವಾನನನ್ನು ಹೇಳ ವಸ್ವಂತನನ್ನು ಹೇಳ್ತದೆ ಆದ್ದರಿಂದ ಸೂರ್ಯ ಮತ್ತು ವಾಮನ ಇವರೀರುವ ಮಾತು ಅಲ್ಲಿ ಕೆಲಸ ಮಾಡಿದ್ದು ಅಂದ್ರೆ ರಾಮನ ಚರಿತೆ ಕೃಷ್ಣನ ಚರಿತೆಗೆ ಅನುಕೂಲ ಆಗುತ್ತೆ ಇದೇ ಕೃಷ್ಣ ಈಗ ಸುಗ್ರೀವನಿಗೆ ಶಿಕ್ಷೆ ಕೊಟ್ಟು ವಾಲಿಗೆ ರಕ್ಷೆ ಕೊಟ್ಟು ಕೆಲಸ ಮಾಡಿಸ್ತಾನಾದ್ರಿಂದ ವಾಮನೇ ಕೃಷ್ಣನಾದ್ರಿಂದ ಕೃಷ್ಣನ ಚರಿತೆಯಲ್ಲಿ ಇದಕ್ಕೊಂದು ಪಾಲುದಾರಿಕೆ ಇತ್ತು ಅದು ಈ ಮಾತನ್ನು ಇಲ್ಲಿ ಹೇಳಿದರೆ ಕೃಷ್ಣನಲ್ಲಿ ಹೇಳುವಾಗ ಇದು ನಿನ್ನ ಸಂಕಲ್ಪ ಅಲ್ವಾ ಎನ್ನುವುದನ್ನು ಸೇರಿಸಿಬಿಟ್ಟ ಆದಿತ್ಯ ವಚನಾಚ್ಚ ಇವ ಜಾತಮ್ಮ ಹುಟ್ಟಿದ ನನ್ನನ್ನು ಆಕೆ ಬಿಡ್ಲಿಕ್ಕೆ ಕಾರಣ ಆ ಸೂರ್ಯದೇವನೇ ಸಾಕ್ಷಿ ಅವನೇ ಒಪ್ಪಿಕೊಂಡ ಅದನ್ನು ಕೇಳಿದ್ದಿದೆ ಕುಂತಿಗೆ ಸಮಾಧಾನ ಆದದ್ದಿದೆ ಮತ್ತೆ ತೇಲಿ ಹೋದದ್ದನ್ನು ಅಧಿರತ ಸೂತ ಪಡೆದ ತಂದ ತಂದು ತನ್ನ ಮಡದಿಗೆ ರಾಧೆಗೆ ಕೊಟ್ಟ ಹೇಳತಾನೆ ಮ ಸ್ನೇಹಾಚ್ಛೈವ ಚೈವ ರಾಧಾಯಾಮ್ ಕ್ಷೀರಂ ಸದ್ಯ ಅವಾತರ ಸದ್ಯೋ ಕ್ಷೀರಂ ಅವಾತರ ತಂತ ತುಂಬಾ ಸೊಗಸಾದ ಒಂದು ಇತಿಹಾಸ ಹೊರಗೇಳತ್ತಾನೆ ನನ್ನನ್ನು ಕೊಟ್ಟದ್ದೇ ತಡ ಹೋಗಿ ರಾಧೆ ಕೈಯಲ್ಲಿ ಅಧಿರತ ಸೂತ ಅವಳ ಎದೆಯಲ್ಲಿ ಹಾಲು ಉಕ್ಕಿ ಬಂತು ಅಂತ ಏನೋ ಅದ್ಭುತ ಮಗುವನ್ನು ಪಡೆಯದಾಕೆ ಆಕೆ ಮಗು ಇಲ್ಲ ಅಂತ ಸಂತಾಪ ಪಟ್ಟವಳ ಆಕೆ ಇವ ಸಿಕ್ಕಿದ್ದೊಂದು ಮಗು ಹೊಳೆಯಲ್ಲಿ ಅಂತೇಳಿ ತಂದುಕೊಟ್ಟಿದ್ದಾನೆ ಆಕೆ ಮಗುವನ್ನು ತೆಕ್ಕೆಯಲ್ಲಿಕೊಂಡು ಹಾಲು ಉಣಿಸಿದ್ದಾಳೆ ಅಂದಾನೆ ಮತ್ ಸ್ನೇಹ ಚೈವ ನನ್ನ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ರಾಧಾಯಾಮ್ ಸದ್ಯ ಕ್ಷೀರಮ ಮಮಾತರ ತಂದ ನೀವು ವಿಜ್ಞಾನದಲ್ಲಿ ಏನು ಹೇಳ್ತೀರಿ ಕೂತ್ಕೊಂಡು ಅದು ಇಲ್ಲಿ ನಡೆಯುವುದಿಲ್ಲ ನಿಮ್ಮ ಹಾರ್ಮೋನ್ಸ್ಗಳು ಗರ್ಭದಲ್ಲಿ ಆಗತಕ್ಕಂಥ ಜೀವ ಅನ್ಯ ಜೀವ ಒಂದು ಗರ್ಭದೊಳಗೆ ಸೇರಿಕೊಂಡಾಗ ಹಾರ್ಮೋನ್ ಉತ್ಪತ್ತಿಯಾಗಿ ಎದೆ ಹಾಲು ತುಂಬುತ್ತೆ ದೇಹದಲ್ಲಿ ಸ್ತ್ರೀ ಲಕ್ಷಣಗಳು ಬರ್ತಾವೆ ಹಾಗೀ ಏನೇನು ಹೇಳ್ತೀರಿ ಇಲ್ಲಿ ನೀವು ಹೇಳ್ತಾರೆ ನಮ್ಮ ಸ್ನೇಹ ಚೈವ ಅನ್ನ ಮಗು ಇದು ಆಗುವ ಸಂಭವೇ ಆಗುವಂಥದ್ದೇ ಆಗುವಂಥದ್ದೇ ಇದು ಹಡೆಯದ ಗರ್ಭ ಹೆಣಮಗಳ ಎದೆಯಲ್ಲಿ ಹಾಲು ಉಕ್ಕುವ ಕ್ರಮ ಕೃತ್ತಿಕೆಯರ ಕಥೆ ಏನು ಮತ್ತೆ ಷಣ್ಮುಖನನ್ನು ಕಂಡು ಷಣ್ಮುಖ ಆಗಲಿಲ್ಲ ಇನ್ನು ಇನ್ನೇನು ಹೇಳುವ ಕುಮಾರನನ್ನು ಕಂಡು ಕುಮಾರ ಹೇಳುವುದು ಕಷ್ಟ ಸ್ಕಂದನನ್ನು ಕಂಡು ಆಗ್ಬೋದು ಸ್ಕಂದ ಹೇಳ್ಬೋದು ಶರವಣ ಭವನನ್ನು ಕಂಡು ಆ ಮಾಡಿದೆ ಅದು ಮಗು ಕೂಗ್ತದೆ ಹೇಳಿಕೊಂಡು ಕೃತ್ತಿಕೆಯ ನೋಡಿ ಎಂತ ಚಂದ ಮಗು ಅಂತ ಆರು ಜನ ಓಡಿ ಬಂದಿದ್ದಾರೆ ಹುಡುಗಿಯರು ಕೃತಿಕೆಯರು ಕೃತಿಕಾನಕ್ಷ ಅಭಿಮಾನಿಗಳು ದೇವತೆಗಳು ನನ್ನನ್ನು ಕೊಡಿ ಅಂತ ಹೇಳಿಕೊಂಡು ಹಾಲು ಕೊಡುತ್ತೇವೆ ಅಂತ ಯಾರು ಕೊಡಬೇಕಲ್ಲ ಮಗುವಿಗೆ ಅಂತ ಇದು ಮಗು ಬಾರಿ ಜೋರುಂಟು ಆರು ಜನ ಬಂದಿದ್ದೀರಲ್ಲ ಆರು ಮಂಡೆ ಮಾಡಿಕೊಂಡಿದೆ ಅಂತೆ ಕ್ಷಣಮುಖ ಅದ್ಭುತ ವ್ಯಕ್ತಿಯವ ಇನ್ನು ಮುಂದೆ ಹೋಗುವಾಗಲೂ ಇದೆ ಮುಂದೆ ಬಂದಾಗ ಗೌರಿ ನಿಂತಿದ್ದಾಳೆ ಶಿವ ನಿಂತಿದ್ದಾನೆ ಮಗುವನ್ನು ಬರ್ಲಿಕ್ಕೆ ಹೇಳ್ತಾರೆ ಬರಬೇಕು ಅಂದಾಗ ಅವರಿಬ್ರು ಯೋಚನೆ ಮಾಡ್ತಾ ಇದ್ದಾರೆ ನನ್ನ ಪಕ್ಕ ಬರುತ್ತಾ ಮೊದಲು ನಿನ್ ಪಕ್ಕ ಬರುತ್ತಾ ನೀವು ಅವಳ ಪಕ್ಕ ಬರ ಅವಳು ಯೋಚನೆ ಮಾಡೋದು ಗೌರಿ ಹೇಳೋದು ನನ್ನ ಪಕ್ಕ ಬರ್ತಾನ ಶಿವನ್ ಪಕ್ಕ ಹೋಗ್ತಾನ ಇವ ಅಂತ ಹುಟ್ಟಿನ ಕತೆ ವಿಚಿತ್ರ ಆಗಿದೆಯಲ್ಲ ಹಾಗೆ ಆಗ ಏನು ಮಾಡಿತ್ತು ಅಂದ್ರೆ ಇವ್ಗೆ ಗೊತ್ತಾಯಿತು ಇವರಿಬ್ರು ಅಪ್ಪಮ್ಮ ಯಾರ ಮೊದಲ ಪಕ್ಕ ಬರ್ತಾರೆ ಅಂತ ಎಲ್ಲ ಕೇಳುದು ಇದೆಲ್ಲ ಲೋಕದಲ್ಲಿ ಪ್ರಶ್ನೆ ನಿನ್ನೆ ಅಪ್ಪ ಖುಷಿ ಇದ್ದಾನ ಅಮ್ಮ ಖುಷಿ ಇದ್ದಾಳ ಕೇಳಿದೆ ಅಲ್ಲ ಲೋಕದಲ್ಲಿ ಏನಾದರೂ ಒಂದು ಹೇಳಿದಾಗ ತಮಾಷೆ ಮಾಡಿದ್ವಿ ಇವ್ರು ಮತ್ತೇನಿಲ್ಲ ಒಂದು ಮಗುವಿಗೆ ತಮಾಷೆ ಮಾಡೋದು ಒಂದು ಪಕ್ಕದಲ್ಲಿ ಇದ್ದ ಅಪ್ಪನಿಗಿಲ್ಲ ಆದ್ರೆ ಅಮ್ಮನಿಗೆ ಏನಾದರೂ ಒಂದು ಅದು ಏನು ಒಂದು ಹೇಳೇ ಬೇಕಲ್ಲ ಎರಡೊಟ್ಟು ಹೇಳಿ ಬರುವುದಿಲ್ಲ ಅದಕ್ಕೆ ಅರ್ಥ ಆಗುದಿಲ್ಲ ಜನಕ್ಕೆ ಸಂಕಟ ಮಾಡ್ತಾರೆ ಈ ಮಗುವಿಗೆ ತಲೆಯಲ್ಲಿ ಬಂತು ಇವರಿಬ್ರು ಯೋಚನೆ ಮಾಡ್ತಾ ಇದ್ದಾರೆ ಯಾರ ಪಕ್ಕ ಮೊದಲು ಬರ್ತಾನೆ ಅಂತ ಮಾಡ್ತೇನೆ ಅಂತ ಎರಡಾಗಿ ಇಬ್ಬರ ಪಕ್ಕಕ್ಕೆ ಹೋಗಿಬಿಟ್ಟೆ ಹೀಗೆ ನಾಲ್ಕು ಜನ ಸೇರಿದ್ದಾರೆ ಅಲ್ಲಿ ಗಂಗೆಯೂ ಸೇರಿದ್ದಾಳೆ ನನ್ನ ಪಕ್ಕ ಬರ್ತದೆ ಅಲ್ಲಿಗೆ ಒಂದು ಕಡೆ ಹೋದ ಇವ ಹಾಗೆ ನಾಲ್ಕಾಗಿ ನಾಲ್ಕು ಜನರ ಪಕ್ಕ ಹೋಗಿದ್ದಾನೆ ಇಂಥ ಅದ್ಭುತ ವ್ಯವಸ್ಥೆ ಅದು ಕಮ್ಮಿ ವ್ಯಕ್ತಿ ಅಲ್ಲದು ಮನ್ಮಾಥ ಏನು ಹೇಳುವ ಭಾರಿ ಜೋರಿರ್ತಾನೆ ಭಗವಂತನ ಮಗ ತಾನೆ ಹಾಗೆ ಇಲ್ಲಿ ಬಹಳ ಚೆನ್ನಾಗಿ ಅಂದ್ರೆ ಇತಿಹಾಸದಲ್ಲಿ ನಡೆಯುವ ಘಟನೆಗಳು ಹೇಗಿವೆ ಅಂತ ಹೇಳಿದನು ಅಂದ್ರೆ ರಾಧೆಯಕ್ಕೆ ಇದು ಮನುಷ್ಯ ಮಾತ್ರದಲ್ಲಿ ಆಗತಕ್ಕ ಬದಲಾವಣೆಗಳು ಮನಸ್ಸು ಕರಗಿದಾಗ ದೇಹದಲ್ಲಿ ಹಾರ್ಮೋನುಗಳು ಉತ್ಪತ್ತಿ ಆಗ್ತವೆ ಮನಸ್ಸು ಮುದುಡಿದಾಗ ದೇಹದಲ್ಲಿದ್ದ ಹಾರ್ಮೋನುಗಳು ಆವಿ ಆಗ್ತವೆ ಬದುತವೆ ಇಷ್ಟೇ ಇಷ್ಟೇ ಮತ್ತೇನಿಲ್ಲ ಲಕ್ಷಣ ಅಂತಾರೆ ಹೇಗೆ ಬೇಕೋ ಹಾಗೆ ದೇಹದಲ್ಲಿ ಹೇಗೆ ದಂಡನೆಯೋ ನಿಗ್ರಹ ಅದನ್ನು ಹೇಳಿದವರು ನಿಧಾನವಾಗಿ ಪ್ರಾಣಜಯ ಇಂದ್ರಿಯ ಜಯ ಮಾಡಲಿಕ್ಕೆ ದೇವತೆಗಳ ಅನುಗ್ರಹದಿಂದ ಅಂತ ಬಲಾತ್ಕಾರದಿಂದಲ್ಲ ಉಪವಾಸ ವೈದ್ಯ ವಿಜ್ಞಾನ ಪ್ರಕಾರ ಉಪವಾಸ ಇಪ್ಪತ್ನಾಲ್ಕು ಗಂಟೆ ಅಸಾಧ್ಯ ನೀರು ಇಲ್ಲದೆ ದೇಹದ ಸ್ಟ್ರಕ್ಚರಿನ ಮೇಲೆ ಒಂದು ಯಂತ್ರದ ಇದ್ದಾಗಿ ಇಪ್ಪತ್ನಾಲ್ಕು ಅಲ್ಲ ಹಿಂದಿನ ನೀವು ಹತ್ತು ಗಂಟೆಯ ನಂತರ ಬ್ರೇಕ್ ಎರಡು ಗಂಟೆ ಕೂಡಿಸಬೇಕು ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಏನಾದ್ರೂ ಆರೇಳು ಗಂಟೆವರೆಗೆ ಕಾಯಬೇಕು ಒಟ್ಟು ಇಪ್ಪತ್ನಾಲ್ಕು ಕೂಡಿಸುವ ಒಂದು ಎಂಟು ಗಂಟೆ ಮೂವತ್ತ ಎರಡು ಗಂಟೆಯಷ್ಟು ಸಾಮಾನ್ಯವಾಗಿ ನಿರಾಹಾರ ಇರ್ತದೆ ನೀರು ಇರುವುದಿಲ್ಲ ನೀರಾಹಾರ ಇರುವುದಿಲ್ಲ ಏನು ಇರುವುದಿಲ್ಲ ಇದು ವಿಜ್ಞಾನ ಒಪ್ಪುವುದಿಲ್ಲ ಆದ್ರೆ ಮನುಷ್ಯನ ದೇಹದಲ್ಲಿ ಸಾಧ್ಯತೆ ಇದೆ ಆದರೆ ಅದು ಅಭ್ಯಾಸ ಮಾಡಿಕೊಂಡಿದ್ದ ಹಾಗಾದರೆ ಅವನಲ್ಲಿ ದೇವತೆಗಳು ಆ ರೀತಿಯಾದ ಉತ್ಪತ್ತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವ್ರು ಹೇಳುದಷ್ಟೇ ಎಂಟು ಗಂಟೆಯಲ್ಲಿ ಆಹಾರ ಕಂಪ್ಲೀಟಾಗಿ ಸುಟ್ಟೋಗಿರ್ತದೆ ಮತ್ತೆ ಇಲ್ಲ ತಿನ್ನುವ ವಸ್ತುಗಳು ಒಳಗಿನ ಕರಳುಗಳು ಅಲ್ಲಿಯೇ ಇದ್ದ ಮಾಂಸಕಂಡಗಳನ್ನೆಲ್ಲ ತಿನ್ನಲಿಕ್ಕೆ ಶುರು ಮಾಡ್ತವೆ ಅದು ಕಚ್ಚಿಕೊಳ್ತಾವೆ ಹಾಗಾಗಿ ಅಲ್ಲಿ ಬೊಬ್ಬೆ ಎಳತಾವೆ ಎಲ್ಲ ಶುರು ಮಾಡ್ತಾರೆ ಆದರೆ ಕರಳು ಬೇನೆ ಬರ್ತದೆ ಹೊಟ್ಟೆ ನೋವು ಆಗ್ತದೆ ಬೆಂಕಿ ನಂದಿ ಹೋಗ್ತದೆ ಕಿಡ್ನಿ ಆಫ್ ಆಗ್ತದೆ ಎಲ್ಲ ಹೇಳ್ತಾರೆ ಆದರೆ ಬದುಕಿನಲ್ಲಿ ಎಂಟರಿಂದ ಎಂಬತ್ತರವರೆಗೆ ಮಾಡಬೇಕು ಅಂತ ಹೇಳಿಕೊಂಡು ಇಪ್ಪತ್ತರಿಂದ ಎಪ್ಪತ್ತರವರೆಗೆ ಮಾಡಿದವರು ಆರಾಮವಾಗಿ ಬದುಕಿದ್ದು ಉಂಟು ಎಲ್ಲರೂ ಸಾಯ್ತಾರೆ ಬಿಡಿ ದೊಡ್ಡ ಸಂಗತಿ ಅಲ್ಲ ಆದ್ರೆ ಇವರು ಹೇಳಿದ ವೈಜ್ಞಾನಿಕ ತತ್ವದಿಂದ ತತ್ಯದಿಂದ ಸತ್ತದ್ದಲ್ಲ ಅದರಿಂದ ಇದರ ಆಚೆಗೆ ಮನಸ್ಸಿನ ಮೇಲೆ ನಿಂತಾಗ ಅದರ ಮೇಲಿನ ದೇವತೆಗಳ ಪ್ರಭಾವ ಇದೆ ಹೇಳಿದು ಇದು ಸುಲಭವಾದದ್ದು ಹೇಳಿ ದೇಹದಲ್ಲಿ ಹೇಗೆ ಉತ್ಪತ್ತಿಯಾಗುತ್ತೆ ಪಿಷ್ಟಗಳು ಅಂತ ಆಹಾರಗಳು ಕಣಗಳು ಇದೆಲ್ಲ ಆಗತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಲ ನಿಲ್ತದೆ ಎಂಟು ಗಂಟೆವರೆಗೆ ಕೆಲಸ ಮಾಡುತ್ತೆ ಮುಂದೇನಾಯ್ತು ಕೇಳಿದ್ರೆ ಮುಂದೆ ಇಪ್ಪತ್ನಾಲ್ಕು ಗಂಟೆ ನಿಂತಿದೆ ವರ್ಕಿಂಗ್ ಅಷ್ಟೇ ಏನಾಗಲಿಲ್ಲ ಡೆಡ್ ಸುಮ್ಮನೆ ಕೂತಿದೆ ಮತ್ತೆ ಶುರು ಆಗುತ್ತೆ ಪ್ರಾಣಾಯಾಮದ ಕಥೆಯೂ ಆಗಿ ನೀವು ಎಷ್ಟು ಹೊತ್ತು ಸಮಾಧಿಗೆ ಹೋಗಿ ಮೂಗಿಡ್ಕೊಂಡು ಕುಂಭಕದಲ್ಲಿದ್ದು ಗಾಳಿ ನಿಲ್ಲಿಸ್ತೀರೋ ಅಷ್ಟು ಸಮಯ ದೇಹ ನಿಂತಿತು ಕಾಲ ಮತ್ತೆ ನೀವು ಸೀರೆ ಶುರು ಮಾಡಿದ್ರೋ ಮತ್ತೆ ವರ್ಕ್ ಸ್ಟಾರ್ಟ್ ಆಯ್ತು ಇಷ್ಟೇ ಕ್ರಮ ಹೀಗೆ ದೇಹದಲ್ಲಿರತಕ್ಕ ಕ್ರಮಗಳನ್ನು ಬದಲಾಯಿಸಿಕೊಳ್ಳುವುದು ಇನ್ನು ಎಷ್ಟು ಮುಂದುವರಿಸಿ ಅವನ ಅಭ್ಯಾಸ ಮಾಡಲಿಕ್ಕೆ ಬರುತ್ತೆ ಅಂದ್ರೆ ಕೊರಡಾಗ್ತಾನೆ ಮರದ ಕೊರಡಿನಂಕ್ತ ಆಗ್ತಾನೆ ಜಡ ಆಗ್ತಾನೆ ಹಾರ್ಟ್ ಬೀಟು ನಿಲ್ಲಿಸ್ತಾನೆ ಬೇಕಾದ್ರೆ ಅವ ಜೀವ ಇದ್ದಾನೆ ಅದನ್ನು ಕೆಲಸ ಮಾಡೋದು ನಿಲ್ಲಿಸಬಹುದು ನಿಲ್ಲಿಸಬಹುದು ನಿಲ್ಲಿಸ್ಲಿಕ್ಕೆ ಬರುತ್ತೆ ಕಣ್ಣು ಮುಚ್ಚಿಕೊಂಡು ನೋಡ್ಲಿಕ್ಕೆ ಬರುತ್ತೆ ಅಂತಾದ್ರೆ ಕಿವಿ ಮುಚ್ಚಿಕೊಂಡು ಕೇಳಲಿಕ್ಕೆ ಆಗುತ್ತೆ ಅಂತಾದ್ರೆ ಹೇಗಾಗುತ್ತೆ ದೇಹದಲ್ಲಿಯೂ ಬಡಿತ ನಿಲ್ಲಿಸಿಯೂ ಬಡ್ಕ್ಲಿಕ್ಕೆ ಬರ್ತದೆ ಬರ್ತದೆ ವಿಜ್ಞಾನಕ್ಕೆ ಬರುವುದಿಲ್ಲ ಮನುಷ್ಯನಿಗೆ ಬರ್ತದೆ ಹಾಗೆ ಬಹಳ ಸುಂದರವಾಗಿ ಪರಕಾಯ ಪ್ರವೇಶಗಳು ದೇಹ ತ್ಯಾಗಗಳು ರೂಪಾಂತರಗಳು ಇವೆಲ್ಲ ಸಿದ್ಧಿಯಲ್ಲಿ ಸಹಜವಾದ ಲಕ್ಷಣಗಳು ಅನ್ನುವಾಗ ಇದು ನಡೆಯುತ್ತೆ ಆದ್ರಿಂದ ಇವನು ಹೇಳ್ತಾನೆ ಮತ್ ಸ್ನೇಹ ತಂದ ಕಾರಣ ಇಷ್ಟೇ ನನ್ನ ಮೇಲಿನ ಅಭಿಮಾನ ಪ್ರೀತಿ ಇದು ಅದ್ಭುತವಾದ ಮಗು ಕೈಗೆ ಬಂತು ಅಂದಾಗ ಅಮ್ಮನಲ್ಲಿ ಆದ ಬದಲಾವಣೆ ಹೆಣ್ಣಿನಲ್ಲಿಯಾದ ಬದಲಾವಣೆ ಅಮ್ಮ ಆದತ್ತು ಅಮ್ಮಾದದ್ದು ಹಾಗೆ ಅಂತ ಬಹಳ ಸುಂದರವಾಗಿ ನನ್ನ ರಾಧೆ ಅಮ್ಮಾದ ಅಂತಾನೆ ಸದ್ಯ ಕ್ಷೀರ ಮಮಾತಾರತ್ತು ಸಾಮೆ ಮೂತ್ರಂ ಪುರೀಷಂಚ ಪ್ರತಿ ಜಗ್ರಾಹ ಮಾಧುಮ ಬಹಳ ತುಂಬಾ ಬಹಳ ದೊಡ್ಡ ಮಾತು ಹೇಳ್ತಾನೆ ಕೃಷ್ಣ ನನ್ನ ಮೂತ್ರ ಮಲ ಯಾರು ತೆಗೆದತ್ತು ಎಲ್ಲಿ ಹಾಲುಕ್ಕಿತೋ ಎದೆಯಲ್ಲಿ ಪ್ರೀತಿಯ ಧಾರೆ ಹೊರಗೆ ಬಂತೋ ಆ ಪ್ರೀತಿ ಏನು ಕೆಲಸ ಮಾಡಿತು ನನ್ನ ಮಲಮೂತ್ರವನ್ನು ಬಾಚಿತು ಅಂದ್ರೆ ಒಂದು ಮಾತೃ ಮೇಲಿನ ಗೌರವ ಪ್ರೀತಿ ಆ ದುಷ್ಟಕೂಟದಲ್ಲಿ ಬೆಳೆದು ನಿಂತಿರತಕ್ಕ ಕರ್ಣನಲ್ಲಿ ಎಷ್ಟು ಸಿಡಿದಿದೆ ಅನ್ನುವುದನ್ನು ಹೊರಗೆ ಹಾಕುವುದು ಕೃಷ್ಣ ಅವನ ಎದೆಯಲ್ಲಿ ಏನಿದೆ ನೋಡುವ ಅಂತ ಶ್ರೀ